Everyone, welcome back to my channel. SSLC 2022 chapter wise important question na mathematics alli discuss maartta bartide. Iga already nanu nimma final examination timetable nan post maadide nodidira ankotini. So innu saakashtu time ide. Ondu plan maadkondo neevu maths na daily 1 hour athwa 2 hours plan maadkondo chapter wise practice maartta bandre definitely neevu olle marks na score maadabodu. Ivattu nan maartiruvanta session 9 ಕನ್ಸ್ಟ್ರಕ್ಷನಲ್ಲಿ ಈಗ ಆಲ್ರೆಡಿ ನಾವು ಡಿವೈಡಿಂಗ್ ದಿ ಲೈನ್ ಸೆಗ್ಮೆಂಟ್ ಮತ್ತೆ ಟ್ಯಾಂಜೆಂಟ್ಸಲ್ಲಿ 3 types ನಾವು ಕಲ್ತ್ಕೊಂಡ್ವಿ. ಇವತ್ತು ನಾನು ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಈಗ ಆಲ್ರೆಡಿ ಹೇಳ್ದಂಗೆ ನೀವು ಮ್ಯಾಕ್ಸಿಮಮ್ ಕನ್ಸ್ಟ್ರಕ್ಷನಲ್ಲಿ ಸ್ಕೋರ್ ಮಾಡ್ಬೋದು 7 to 9 marks. ಸೊ ನೋಡೋಣ, ಒಂದು ಮಾಡೆಲ್ ಪೇಪರ್ ರಿಲೀಸ್ ಮಾಡ್ತಾರೆ ಅಂತ ವೇಟ್ ಮಾಡೋಣ, ಬಿಕಾಸ್ ಆಲ್ರೆಡಿ ಟೈಮ್ ಟೇಬಲ್ ಬಂದಿರೋದ್ರಿಂದ ಒಂದು ಮಾಡೆಲ್ ಪೇಪರ್ ಸದ್ಯದಲ್ಲೇ ರಿಲೀಸ್ ಮಾಡ್ಬೋದು. ಅದನ್ನು ನೋಡಿ ನಾನು ನಿಮಗೆ ಫೈನಲ್ ಆಗಿ ನಿಮ್ಮ ಬ್ಲೂ ಪ್ರಿಂಟ್ ಹೇಗಿರುತ್ತೆ ಅಥವಾ ಚಾಪ್ಟರ್ ವೈಸ್ ಮಾರ್ಕ್ಸ್ ಹೇಗೆ ಅಲಾಟ್ ಮಾಡ್ಬೋದು ಅನ್ನೋದನ್ನು ಹೇಳ್ತೀನಿ. ಸೊ ನೋಡ್ತಾ ಬರೋಣ. ಈಗ ಕಳೆದ ಸೆಷನಲ್ಲಿ ನಾನು ಡಿವೈಡಿಂಗ್ ಲೈನ್ ಸೆಗ್ಮೆಂಟ್ ಹೇಳ್ಕೊಟ್ಟಿದ್ದೆ ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ. ಟ್ಯಾಂಜೆಂಟ್ಸ್ ಅಲ್ಲಿ ಪಾಯಿಂಟ್ ಆನ್ ದಿ ಸರ್ಕಂಫರೆನ್ಸ್, ಪಾಯಿಂಟ್ ಫ್ರಮ್ ದಿ ಡಿಸ್ಟೆನ್ಸ್. ಡಿಸ್ಟೆನ್ಸ್ ಅಲ್ಲಿ 2 ಹೇಳಿದೆ, ಫ್ರಮ್ ಸೆಂಟರ್, ಫ್ರಮ್ ಸರ್ಕಲ್ ಅಂತ. ಅದೇ ಥರ ಆ್ಯಂಗಲ್ ಅಲ್ಲೂ ಆ್ಯಂಗಲ್ ಬಿಟ್ವೀನ್ ಟ್ಯಾಂಜೆಂಟ್, ಆ್ಯಂಗಲ್ ಬಿಟ್ವೀನ್ ರೇಡಿಯೈ ಅಂತ ಕೂಡ ಹೇಳ್ಕೊಟ್ಟಿದೆ. ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಕನ್ಸ್ಟ್ರಕ್ಷನ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ನ ಡಿಸ್ಕಸ್ ಮಾಡೋಣ, ಬಿಕಾಸ್ ದಿಸ್ ಇಸ್ ಆಲ್ಸೋ 100% ಕ್ವೆಶನ್, 3 or 4 marks ಕೊಡುವಂಥ ಚಾನ್ಸಸ್ ಇದೆ. ಇನ್ ಸ್ಟ್ಯಾಂಡರ್ಡ್ ಒಂದು ಕಾನ್ಸೆಪ್ಟ್ನ ಅಪ್ಲೈ ಮಾಡ್ತೀರ ಅಂದರೆ ಬೇಸಿಕ್ ಟ್ರಯಾಂಗಲ್ನ ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ನೋಡಿ. ಇಲ್ಲಿ ಫಸ್ಟು ಒಂದು ಬೇಸಿಕ್ ಕೊಟ್ಟಿರೋ ಡೇಟಾನ ಯೂಸ್ ಮಾಡಿಕೊಂಡು ಬೇಸಿಕ್ ಟ್ರಯಾಂಗಲ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಅದಕ್ಕೆ ಸಿಮಿಲರ್ ಆಗಿ ನಾವು ಇನ್ನೊಂದು ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಓಕೆ, ಇವತ್ತಿನ ಸೆಷನಲ್ಲಿ ನಾವು ಕನ್ಸ್ಟ್ರಕ್ಷನ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು, ಈಸಿಯಾಗಿ ಹೇಗೆ ನೆನ್ಪಿಟ್ಕೋಬೇಕು ಆ ಸ್ಟೆಪ್ಸ್ನೆಲ್ಲ ಅಂತ ನಾನು ಹೇಳ್ಕೊಡ್ತಾ ಬರ್ತೀನಿ. ಸ್ಟಾರ್ಟ್ ಮಾಡೋಣ ಬನ್ನಿ. ಬಿಫೋರ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ಸಿಮಿಲರ್ ಟ್ರಯಾಂಗಲ್, ನಾನಿವತ್ತು ಫಸ್ಟು ನಿಮಗೆ ಬೇಸಿಕ್ ಟ್ರಯಾಂಗಲ್ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಜಸ್ಟ್ ಒಂದು ರಫ್ ಆಗಿ ನಾನು ತೋರಿಸ್ತೀನಿ, ಆಮೇಲೆ ಒಂದಷ್ಟು ಕ್ವೆಶನ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇನ್ನು ನೋಡಿ, 3 ಬೇಸಿಕ್ ಟ್ರಯಾಂಗಲ್ನ ನೀವು ಕನ್ಸ್ಟ್ರಕ್ಟ್ ಮಾಡ್ಬೋದು. 3 sides ಕೊಟ್ಟಾಗ ಅಂದರೆ 3 sides ಆಗ್ಬೋದು ಅಥವಾ 2 sides 1 angle ಕೊಡ್ಬೋದು ಅಥವಾ 2 angles 1 side. ಓಕೆ, ಈ ಥರ ಇರುತ್ತೆ ಬೇಸಿಕ್ ಟ್ರಯಾಂಗಲ್ ನೀವು ಕನ್ಸ್ಟ್ರಕ್ಟ್ ಮಾಡೋದು. ಈಗ ಆಲ್ರೆಡಿ ಇದನ್ನು 9th ನೀವು ಕಲ್ತಿದ್ದೀರಾ. ಫಾರ್ ಎಕ್ಸಾಂಪಲ್ ನಾನೊಂದು ಎಕ್ಸಾಂಪಲ್ ತೋರ್ತೀನಿ ನೋಡಿ, 3 cm 4 cm 5 cm. ಓಕೆ, ಇಲ್ಲಿ 5 cm 4 cm 60° ಅಂತ ಕೊಟ್ಟಿರ್ತಾರೆ. ಇಲ್ಲಿ 60° 70° ಮತ್ತೆ 5 cm. ನೋಡಿ, ಅರ್ಥ ಆಗ್ತಿದೆ ಅನ್ಕೋತೀನಿ. ಆಲ್ 3 are sides, 2 sides 1 angle, 2 angles 1 side ಅಂತ ಹೇಳಿ. ಇಲ್ಲಿ ನಾನು ರಫ್ ಆಗಿ ನಾನು ಕನ್ಸ್ಟ್ರಕ್ಟ್ ಮಾಡ್ತೀನಿ, ಆಮೇಲೆ ಕ್ವೆಶನ್ಸ್ ಅಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೋಡಿ, 3 sides ಬಂದಾಗ ಯಾವುದು ಬಿಗ್ಗರ್ ಒನ್ ಅದನ್ನ ಬೇಸ್ ಅಂತ ಕನ್ಸಿಡರ್ ಮಾಡಿ. ನೋಡಿ, BC ನೋಡಿ, ಅಲ್ಲೇ ಅವರೇ ಅಲ್ಫಾಬೆಟ್ಸ್ ಕೊಟ್ರೆ AB 4 cm, BC 3 cm ಈ ತರ ತಗೊಳ್ಬೇಕಾಗತ್ತೆ. ಓಕೆ, ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, 3, 4, 5 ಅಲ್ಲಿ 5 ಇಸ್ ಅ ಗ್ರೇಟರ್ ಒನ್, ಟೇಕ್ ಇಟ್ ಆಸ್ ಅ ಬೇಸ್ ಅಂತ ತಗೊಳ್ಳಿ. ನೆಕ್ಸ್ಟ್ ಕಾಂಪಸ್ ಅಲ್ಲಿ ಏನ್ ಮಾಡ್ತೀರಾ, ನೆಕ್ಸ್ಟ್ ಹೈಯೆಸ್ಟ್ ಯಾವುದು, 4 cm 4 cm ತಗೊಂಡು B ನೋಡಿ, ಬಿ ಪಾಯಿಂಟ್ ಇಂದ ಆರ್ಕ್ ನ ಕಟ್ ಮಾಡಿ ಕಾಂಪಸ್ ಅಲ್ಲಿ ತಗೊಂಡು. ನೆಕ್ಸ್ಟ್ ನೆಕ್ಸ್ಟ್ ಉಳ್ಕೊಂಡಿರೋದು 3 cm, ಎಸ್ ಸಿ ಇಂದ, ಸಿ ಪಾಯಿಂಟ್ ಇಂದ 3 cm ತಗೊಂಡು ಆರ್ಕ್ ನ ಕಟ್ ಮಾಡಿ. ದೆನ್ ಯು ಜಾಯಿನ್ ದೀಸ್ ಟು. ನೋಡಿ, ಹಿಂಗ್ ಜಾಯಿನ್ ಮಾಡಿದ್ರೆ ಇಟ್ ವಿಲ್ ಬಿ, ದಿಸ್ ವಿಲ್ ಬಿ 4 cm, ದಿಸ್ ವಿಲ್ ಬಿ 3 cm. ಈ ತರ ಒಂದು ಬೇಸಿಕ್ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡಬೇಕು ABC. ಓಕೆ, ದಿಸ್ ಇಸ್ ಅ ಬೇಸಿಕ್ಸ್. ನಾನು 9th standard ನ ಇನ್ನೊಂದ್ಸರಿ ರೀಕಾಲ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಇಲ್ಲಿಗೆ ಬರೋಣ. 5 cm 4 cm 60° ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದು ಹೈಯೆಸ್ಟು, 5 cm, ಎಸ್ ಬೇಸ್ ತಗೊಳ್ಳಿ. ಸೊ ಅವರೇ ಲೇಬಲ್ ಕೊಟ್ಟಿದ್ರೆ ಆ ಲೇಬಲ್ಲೇ ಹಾಕೊಳ್ಳಿ. ಸೊ ಎಷ್ಟು ಕೊಟ್ಟಿದ್ದಾರೆ, 5 cm ತಗೊಳ್ಳಿ. ಈಗ ಫಸ್ಟ್ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಮಾರ್ಕ್ ಆಂಗಲ್. ಸೊ ನೋಡಿ, ಇಲ್ಲಿ ಬಿ ಹತ್ರ ಇಟ್ಕೊಂಡು ಟೇಕ್ ದ ಪ್ರೊಟ್ರಾಕ್ಟರ್, ಪ್ರೊಟ್ರಾಕ್ಟರ್ ಯೂಸ್ ಮಾಡಿ, ಪ್ರೊಟ್ರಾಕ್ಟರ್ ಯೂಸ್ ಮಾಡಿಕೊಂಡು 60° ಮಾರ್ಕ್ ಮಾಡಿಕೊಂಡು ಅಲ್ಲೆಲ್ಲ ಲೆಂತಿ ಲೈನ್ ನ ಹಾಕೊಳ್ಳಿ. ಸೊ 60° ಮಾರ್ಕ್ ಮಾಡ್ಕೊಳ್ಳಿ. ಈಗ ರಿಮೈನಿಂಗ್ 4 cm ಬಿ ಹತ್ರ ಇಟ್ಕೊಂಡು ಇಲ್ಲಿ ಕಟ್ ಮಾಡಬೇಕು, ಕಾಂಪಸ್ ಅಲ್ಲಿ ಮೆಷರ್ ಮಾಡಿಕೊಂಡು ಕಟ್ ಮಾಡಬೇಕು. ದಿಸ್ ವಿಲ್ ಬಿ 4 cm. ಈಗ ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡಿ. ಸೊ ಇದು ಬೇಸಿಕ್ ಟ್ರಯಾಂಗಲ್ ಬಂತು. ಓಕೆ, ಇದು ನಾನು ಫಸ್ಟ್ ಬೇಸಿಕ್ ಟ್ರಯಾಂಗಲ್ ಯಾವ್ಯಾವ ತರ ಕೊಡಬಹುದು ಅಂತ ನಾನು ಹೇಳ್ತಾ ಇರೋದು. ಓಕೆ, ಈಗ ನೆಕ್ಸ್ಟ್ ನೋಡಿ, 2 angle 1 side ಕೊಟ್ರೆ. ಸೊ ಫಸ್ಟ್ ಏನ್ ಮಾಡ್ತೀರಾ, ಇರೋದೇ 1 side, BC AB, ಇಟ್ಸ್ ಯುವರ್ ವಿಶ್, ಯಾವ್ದಾದ್ರು ಹಾಕೊಳ್ಳಿ. ಸೊ ಇಟ್ ಇಸ್ 5 cm. ಸೊ ಬಿ ಹತ್ರ ಫಸ್ಟ್ 60° or 70° ಇಟ್ಸ್ ಯುವರ್ ವಿಶ್, ಯಾವ್ದಾದ್ರು ಹಾಕೋಬಹುದು.
ಸೊ ಬಿ ಹತ್ರ ಇಟ್ಕೊಂಡು 60 ಡಿಗ್ರಿ ಮಾರ್ಕ್ ಮಾಡ್ಕೊಳ್ಳಿ, ಪ್ರೊಟ್ರಾಕ್ಟರ್ ಯೂಸ್ ಮಾಡಿ. ಸೊ 60 ಡಿಗ್ರಿ ಡ್ರಾ ಮಾಡಿ ಇಲ್ಲಿಗೆ. ನೆಕ್ಸ್ಟ್ ನೋಡಿ, ಇಲ್ಲಿ ಇಟ್ಕೊಳ್ಳಿ, ಸಿ ಹತ್ರ ಇಟ್ಕೊಂಡು 70 ಡಿಗ್ರಿ ಮಾರ್ಕ್ ಮಾಡಿ ಹೀಗೆ ಹೇಳಿದ್ರಿ. ಸೊ ದಿಸ್ ವಿಲ್ ಬಿ 60 ಡಿಗ್ರಿ, ದಿಸ್ ಸೈಡ್ ವಿಲ್ ಬಿ 70 ಡಿಗ್ರಿ. ಸೊ ಇಲ್ಲಿ ಜಾಯಿನ್ ಆಯಿತು. ಸೊ ಇಲ್ಲಿ ನೋಡಿ, ಬೇಸಿಕ್ ಟ್ರಯಾಂಗಲ್, ದಿಸ್ ಇಸ್ ದ ಫಸ್ಟ್ ವೆನ್ ತ್ರೀ ಸೈಡ್ಸ್ ಆರ್ ಗಿವನ್. ಇಲ್ಲಿ ಟೂ ಸೈಡ್ಸ್ ಒನ್ ಆಂಗಲ್ ಗಿವನ್, ಇಲ್ಲಿ ಟೂ ಆಂಗಲ್ಸ್ ಒನ್ ಸೈಡ್ ಗಿವನ್. ಈ ತರ ಫಸ್ಟ್ ನೀವು ಬೇಸಿಕ್ ಟ್ರಯಾಂಗಲ್ ಹಾಕೋದನ್ನ ಕಲ್ತ್ಕೊಂಡ್ರೆ ಅದಕ್ಕೆ ಸಿಮಿಲರ್ ಟ್ರಯಾಂಗಲ್ ನ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತೀನಿ. ಓಕೆ, ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಒಂದೊಂದೇ ಕ್ವೆಶನ್ ಎಕ್ಸ್ಪ್ಲೈನ್ ಮಾಡ್ತಾ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈಗ ಫಸ್ಟ್ ಕ್ವೆಶನ್ ನೋಡಿ, ಈ ತರ ಇದೆ. ಕನ್ಸ್ಟ್ರಕ್ಟ್ ಅ ಟ್ರಯಾಂಗಲ್ ಆಫ್ ಸೈಡ್ಸ್ 4 ಸೆಂಟಿಮೀಟರ್, 5 ಸೆಂಟಿಮೀಟರ್, 6 ಸೆಂಟಿಮೀಟರ್ ಅಂಡ್ ದೆನ್ ಅ ಟ್ರಯಾಂಗಲ್ ಸಿಮಿಲರ್ ಟು ಇಟ್ ಹೂಸ್ ಸೈಡ್ಸ್ ಆರ್ 2/3 ಆಫ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆಫ್ ಫಸ್ಟ್ ಟ್ರಯಾಂಗಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಈಗ ಗೀವನ್ ಬರ್ಕೊಳ್ಳೋಣ. ವಾಟ್ ಇಸ್ ಅ ಗೀವನ್? 4 ಸೆಂಟಿಮೀಟರ್ ಕೊಟ್ಟಿದ್ದಾರೆ. 4 ಸೆಂಟಿಮೀಟರ್, 5 ಸೆಂಟಿಮೀಟರ್, 6 ಸೆಂಟಿಮೀಟರ್. ಇಲ್ಲಿ ಏನಾಯ್ತು? ಆಲ್ ದ ತ್ರೀ ಸೈಡ್ಸ್. ಇಲ್ಲೇನಾದ್ರೂ ಮೆನ್ಷನ್ ಮಾಡಿದಾರೆ? ಎನಿ ಸೈಡ್ಸ್ ಲೇಬಲ್ ಕೊಟ್ಟಿದಾರ? ನೋ. ಹಾಗಾಗಿ ನಿಮ್ ಇಷ್ಟ, ಯಾವ ಲೇಬಲ್ ಬೇಕಾದ್ರೂ ನೀವು ತಗೋಬಹುದು. ಇಲ್ಲಿ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ, ಯಾವ ರೇಷಿಯೋದಲ್ಲಿ ನಾವು ಡಿವೈಡ್ ಮಾಡಬೇಕು? 2/3. ಇಷ್ಟು ಬರ್ಕೊಳ್ಳಿ. ಓಕೆನಾ? ಈಗ ಫಸ್ಟ್ ಸ್ಟೆಪ್ ಏನು ಏನು, ವಿಚ್ ಇಸ್ ದ ಹೈಯೆಸ್ಟ್ ನಂಬರ್? 6 ಸೆಂಟಿಮೀಟರ್. ಅದನ್ನ ಬೇಸ್ ಆಗಿ ತಗೊಳ್ಳೋಣ. ಫಸ್ಟ್ 6 ಸೆಂಟಿಮೀಟರ್ ನ ಸ್ಕೇಲ್ ತಗೊಳ್ಳಿ. ಸೊ ಸ್ಕೇಲ್ ತಗೊಂಡು ಜಸ್ಟ್ 6 ಸೆಂಟಿಮೀಟರ್ ನ ಡ್ರಾ ಮಾಡಿ. ಎಸ್, ಲೈನ್ ಸೆಗ್ಮೆಂಟ್ ನ ಡ್ರಾ ಮಾಡಿ. ಓಕೆ, ಇದಕ್ಕೆ ಲೇಬಲ್ ಮಾಡಿ, ಕನ್ಸಿಡರ್ ಇಟ್ ಆಸ್ ಬಿ ಸಿ. ಓಕೆ, ಎ ಬಿ ಸಿ ಅಂತಾನೆ ಇರಲಿ. ನಾರ್ಮಲ್ ಆಗಿ ಜನರಲ್ ಆಗಿ ನಾವು ತಗೊಳ್ಳುವಂತ ಟ್ರಯಾಂಗಲ್ ಎ ಬಿ ಸಿ. ನೆಕ್ಸ್ಟ್ ಏನಿದೆ? 5 ಸೆಂಟಿಮೀಟರ್. ಆ 5 ಸೆಂಟಿಮೀಟರ್ ಏನ್ ಮಾಡಬೇಕು ನೋಡಿ, ಕಾಂಪಾಸ್ ತಗೊಳ್ಳಿ, 5 ಸೆಂಟಿಮೀಟರ್ ಮಾರ್ಕ್ ಮಾಡ್ಕೊಳ್ಳಿ ಯೂಸಿಂಗ್ ಸ್ಕೇಲ್. ಸೊ ಅದನ್ನ ಬಿ ಹತ್ರ ತಗೊಂಡ್ ಬನ್ನಿ. ಬಿ, ಓಕೆ, ಬಿ ಹತ್ರ ತಗೊಂಡ್ಬಂದು ಜಸ್ಟ್ ಯು ಕಟ್ ಅನ್ ಆರ್ಕ್, ಆರ್ಕ್ ತರ ಕಟ್ ಮಾಡಿ. ಓಕೆ, ಆರ್ಕ್ ಬಂತು. ನೆಕ್ಸ್ಟ್ ನೆಕ್ಸ್ಟ್ ಒನ್ ಈಸ್ ನೆಕ್ಸ್ಟ್ ನೋಡಿ, 4 ಸೆಂಟಿಮೀಟರ್. ನೆಕ್ಸ್ಟ್ ಉಳ್ಕೊಂಡಿರೋದೇನು? 4 ಸೆಂಟಿಮೀಟರ್. ಸೊ ಅಗೇನ್ ಯು ಮಾರ್ಕ್ 4 ಸೆಂಟಿಮೀಟರ್. ಎಸ್, ಬ್ರಿಂಗ್ ದಿಸ್ ಸೈಡ್, ಸಿ ಹತ್ರ ತಗೊಳ್ಳಿ. ಸೊ ಫ್ರಮ್ ದಟ್ ಪಾಯಿಂಟ್ ಯು ಕಟ್ ಅನದರ್ ಆರ್ಕ್. ನೋಡಿ, ಇವೆರಡು ಒಂದ್ ಕಡೆ ಮೀಟ್ ಆಗ್ತಿದೆ, ಆಗಿರೋ ಪಾಯಿಂಟ್ ನ ಎ ಅಂತ ಬರೀ. ಸೊ ಜಾಯಿನ್ ಎ ಬಿ ಅಂಡ್ ಎ ಸಿ, ಜಾಯಿನ್ ಎ ಬಿ ಅಂಡ್ ಎ ಸಿ. ನೋಡಿ, ಜಾಯಿನ್ ಆಯ್ತು. ಸೊ ಫಸ್ಟ್ ಬೇಸಿಕ್ ಟ್ರಯಾಂಗಲ್ ಬಂತು. ರೈಟ್ ದ ಮೆಷರ್ಮೆಂಟ್ಸ್. ಇದು 6 ಸೆಂಟಿಮೀಟರ್ ಇದೆ, ಇದು 5 ಸೆಂಟಿಮೀಟರ್ ಇದೆ, ಇದು 4 ಸೆಂಟಿಮೀಟರ್ ಇದೆ. ನೋಡಿ, ಬೇಸಿಕ್ ಟ್ರಯಾಂಗಲ್ ಬಂತು. ಈಗ ಜಸ್ಟ್ ವಿಲ್ ಗೋ ಬ್ಯಾಕ್ ಟು ದ ಡಿವೈಡಿಂಗ್ ದಿ ಲೈನ್ ಸೆಗ್ಮೆಂಟ್. ನಾವೇನ್ ಮಾಡಿದ್ವಿ? ಡಿವೈಡಿಂಗ್ ದಿ ಲೈನ್ ಸೆಗ್ಮೆಂಟ್. ಸೊ ಅದೇ ತರ ನಾವಿಲ್ಲೊಂದು ಅಕ್ಯೂಟ್ ಆಂಗಲ್ ನ ಕನ್ಸ್ಟ್ರಕ್ಟ್ ಮಾಡಬೇಕು. ಎಲ್ಲಿ? ಬಿ ಹತ್ರ ತಗೋಬೇಕು. ನೋಡಿ, ಬಿ ಹತ್ರ ಒಂದು ಅಕ್ಯೂಟ್ ಆಂಗಲ್. ಅಕ್ಯೂಟ್ ಆಂಗಲ್ ಅಂದ್ರೆ ಗೊತ್ತಿದೆ ಅಲ್ಲ, ಲೆಸ್ ದನ್ 90 ಡಿಗ್ರಿ. ಸೊ ಜಸ್ಟ್ ಅದನ್ನ ನಾರ್ಮಲ್ ಆಗಿ ತಗೊಳ್ಳಿ. ನೋ ನೋ ನೀಡ್ ಟು ಮೆಷರ್ ವಿತ್ ಯೋ ಪ್ರೊಟ್ರಾಕ್ಟರ್. ಎಸ್, ಒಂದು ರೇ ನ ಕನ್ಸಿಡರ್ ಮಾಡಿ, ಬಿ ಎಕ್ಸ್ ಅಂತ ತಗೊಳ್ಳಿ. ಇಸ್ ಇಟ್ ಕ್ಲಿಯರ್? ಈಗ ಅಬ್ಸರ್ವ್ ದ ರೇಷಿಯೋ. ಅಬ್ಸರ್ವ್ ದ ರೇಷಿಯೋ 2/3 ಅಂತ ಇದೆ. ಇಲ್ಲಿ ನಾನೊಂದು ಸಿಂಪಲ್ ಒಂದು ಸ್ಟೇಟ್ಮೆಂಟ್ ಹೇಳ್ಕೊಡ್ತೀನಿ. ಇಲ್ಲೊಂದಷ್ಟು ಪಾರ್ಟ್ಸ್ ಮಾಡ್ಬೇಕು ನಾವಿಲ್ಲಿ, ಆಸ್ ವಿ ಡಿಡ್ ಇನ್ ಲೈನ್ ಸೆಗ್ಮೆಂಟ್ ಅಲ್ಲಿ. ಲೈನ್ ಸೆಗ್ಮೆಂಟ್ ಅಲ್ಲಿ ಏನ್ ಮಾಡಿದ್ವಿ? ಕೊಟ್ಟಿರೋ ರೇಷಿಯೋನ ಆಡ್ ಮಾಡಿದ್ವಿ. ಲೈಕ್ 5:3 ಅಂದ್ರೆ 5+3 ಅಂತ ಆಡ್ ಮಾಡಿ ವಿ ಯೂಸ್ ಟು ಮೇಕ್ ಅ ಪಾಯಿಂಟ್ಸ್. ಬಟ್ ಇಲ್ಲಿ ಆ ತರ ವಿ ಶುಡ್ ನಾಟ್ ಆಡ್, ಆಡ್ ಮಾಡಬಾರ್ದು. ಇಲ್ಲಿ ಏನಪ್ಪಾ ಅಂತಂದ್ರೆ ಹೈಯೆಸ್ಟ್ ನಂಬರ್ ನ ಪಾರ್ಟ್ಸ್ ಮಾಡ್ಬೇಕು, ವೆದರ್ ಇಟ್ ಮೇ ಬಿ ನ್ಯೂಮರೇಟರ್ ಆರ್ ವೆದರ್ ಇಟ್ ಮೇ ಬಿ ಡಿನಾಮಿನೇಟರ್. ಓಕೆ, ನಿಮಗೆ ಬರುವಂತದ್ದು ಇದೇ ತರ ಇರುತ್ತೆ, 2/3, 4/3, 5/7 ಈ ತರ. ಓಕೆ, ಕೊಟ್ಟಿರೋದು ರೇಷಿಯೋದಲ್ಲೇ ಇರುತ್ತೆ, ನ್ಯೂಮರೇಟರ್ ಡಿನಾಮಿನೇಟರ್. ಓಕೆ, ಇದರಲ್ಲಿ ವಿಚ್ ಇಸ್ ದ ಹೈಯೆಸ್ಟ್ ನಂಬರ್ ಯು ಹ್ಯಾವ್ ಟು ಮೇಕ್ ದ ಪಾರ್ಟ್. ಅದಕ್ಕೆ ನಾನೇನು ಹೇಳ್ತೀನಿ, ಹೈಯೆಸ್ಟ್ ನಂಬರ್ ಪಾರ್ಟ್ಸ್ ಅಂತ ಹೇಳ್ತೀನಿ. ಹೈಯೆಸ್ಟ್ ನಂಬರ್ ಪಾರ್ಟ್ಸ್. ಓಕೆ, ಎಷ್ಟು ಯಾವ್ದಿದು? 2/3, ವಿಚ್ ಇಸ್ ಅ 2/3, ವಿಚ್ ಇಸ್ ಅ ಹೈಯೆಸ್ಟ್ ನಂಬರ್ 3. ಹಾಗಾದ್ರೆ ನಾವೇನ್ ಮಾಡ್ಬೇಕು? 3 ಪಾರ್ಟ್ಸ್ ಮಾಡ್ಬೇಕು. ಹೇಗೆ ಮ್ಯಾಮ್ 3 ಪಾರ್ಟ್ಸ್ ಅಂತಂದ್ರೆ, ಇಲ್ಲಿ ನೋಡಿ, 2/3 ಅನ್ನೋದು ಕಮ್ಮಿ ನಂಬರ್, ಹೌದಾ? ಪಾರ್ಟ್ಸ್ ನ ನೀವು ಬೇಕಾದ್ರೆ 2-2 ಸೆಂಟಿಮೀಟರ್ ಆಗಿ ಯು ಕ್ಯಾನ್ ಕನ್ಸಿಡರ್, 2-2 ಸೆಂಟಿಮೀಟರ್ ಆಗಿ ನೀವು ತಗೊಳ್ಬಹುದು. ಈಗ ನೋಡಿ ನಾನೇನ್ ಮಾಡ್ತೀನಿ ಅಂತ, ಸಿ, ಫಸ್ಟ್ ಐ ಟೇಕ್ ಕಂಪಾಸ್. ನಾನೇನ್ ಮಾಡ್ತೀನಿ, 2 ಸೆಂಟಿಮೀಟರ್ ನ ಮೆಷರ್ ಮಾಡ್ಕೋತೀನಿ, ಬಿಕಾಸ್ ಕಮ್ಮಿ ಇದೆ ಅಲ್ವಾ. ಇಫ್ ಇಟ್ ಈಸ್ 7 ಪಾರ್ಟ್ಸ್ ಅಥವಾ 5 ಪಾರ್ಟ್ಸ್ ಅಂದಾಗ ಯು ಕ್ಯಾನ್ ಗೋ ಫಾರ್ 1-1. ಸೊ ಆಸ್ ಇಟ್ ಈಸ್ ವೆರಿ ಲೆಸ್, 3 ಪಾರ್ಟ್ಸ್, ಐ ವಿಲ್ ಗೋ ಫಾರ್ 2-2 ಸೆಂಟಿಮೀಟರ್, ಈಕ್ವಲ್ ಮೆಷರ್ಮೆಂಟ್. ಓಕೆ, ಟು ನೋಡಿ, ಬಿ ಇಂದ ನಾನು ಕಟ್ ಮಾಡ್ತಾ ಬರ್ತೀನಿ. ನೋಡಿ, ಇಲ್ಲಿಗೆ ತಗೊಂಡು ಐ ವಿಲ್ ಮೇಕ್ ದ ಪಾರ್ಟ್. ಓಕೆ, 1 ಪಾರ್ಟ್ ಆಯ್ತು. ಈಗ ನೋಡಿ, ಅದೇನೇ ನಾನು ಇಲ್ಲಿಗೆ ತಗೊಂಡು ಬರ್ತೀನಿ, ಐ ವಿಲ್ ಕಟ್ 1 ಮೋರ್ ಪಾರ್ಟ್.
ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ, ಐ ಕಮ್ ದೇರ್, ಇಲ್ಲಿಗೆ ಬರ್ತೀನಿ, ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಹತ್ರ ಮೋರ್ ಪಾರ್ಟ್. ಇಸ್ ಇಟ್ ಕ್ಲಿಯರ್? ಎಷ್ಟ್ ಪಾರ್ಟ್ ಆಯ್ತು? 3 ಪಾರ್ಟ್ಸ್. ವೈ? ಹೈಯೆಸ್ಟ್ ನಂಬರ್ ಪಾರ್ಟ್ಸ್. ಓಕೆ, ಸೊ ಇದನ್ನ ಲೇಬಲ್ ಮಾಡಿ, ಬಿ ಒನ್, ಬಿ ಟೂ, ಬಿ ತ್ರೀ. ಓಕೆ, ಈಗ ನೆಕ್ಸ್ಟ್ ಸಿನ ಜಾಯಿನ್ ಮಾಡ್ಬೇಕು. ಈ ಸಿ ಇದೆಯಲ್ಲ ನಮ್ಗೆ, ಸಿನ ಜಾಯಿನ್ ಮಾಡ್ಬೇಕು. ಎಲ್ಲಿಗೆ ಜಾಯಿನ್ ಮಾಡ್ತೀರಾ ಅಂದ್ರೆ, ವಾಟ್ ಎವರ್ ದ ಡಿನಾಮಿನೇಟರ್ ಇಸ್ ದೇರ್ ಯು ಹ್ಯಾವ್ ಟು ಜಾಯಿನ್ ಟು ದಟ್ ನಂಬರ್. ಅದಕ್ಕೆ ನಾನು ಇಲ್ಲೊಂದು ಸಿಂಪಲ್ ಹೇಳ್ಕೊಡ್ತೀನಿ. ಯಾವುದೇ ಕನ್ಸ್ಟ್ರಕ್ಷನ್ ಆಫ್ ಸಿಮಿಲರ್ ಟ್ರಯಾಂಗಲ್ ಬರಲಿ, ಹೈಯೆಸ್ಟ್ ನಂಬರ್ ಪಾರ್ಟ್ಸ್, ಡಿನಾಮಿನೇಟರ್ ಜಾಯಿನ್. ಓಕೆ, ನೀವು ಅದರಲ್ಲಿ ರೇಷಿಯೋದಲ್ಲಿ ಹೈಯೆಸ್ಟ್ ನಂಬರ್ ನೋಡ್ಕೊಂಡು ಪಾರ್ಟ್ಸ್ ಮಾಡಿ, ಡಿನಾಮಿನೇಟರ್ ಯಾವ ನಂಬರ್ ಇರುತ್ತೋ ಆ ನಂಬರ್ಗೆ ಜಾಯಿನ್ ಮಾಡಿ ಅಂತ ಹೇಳಿ. ಓಕೆ, ಇಲ್ಲಿ ಹೈಯೆಸ್ಟ್ ನಂಬರು 3ನೇ, ಡಿನಾಮಿನೇಟರು 3ನೇ ಇದೆ. ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ, ಬಿ 3ಗೆ ನಾನು ಜಾಯಿನ್ ಮಾಡ್ತೀನಿ. ಜಾಯಿನ್ ಮಾಡ್. ಇಸ್ ಇಟ್ ಕ್ಲಿಯರ್? ಈಗ ಈ ಬಿ 3ಸಿ ಇದೆಯಲ್ಲ, ಅದಕ್ಕೆ ಪ್ಯಾರಲ್ ಆಗಿ ನಾವು ಇನ್ನೊಂದು ಲೈನ್ ನ ಡ್ರಾ ಮಾಡಬೇಕು. ನ್ಯೂಮರೇಟರ್ ಅಲ್ಲಿ ಯಾವ ನಂಬರ್ ಇದೆ? 2. ಅಂದ್ರೆ ಬಿ 2 ಹತ್ರ ನಾವು ಇದೇ ತರ ಒಂದು ಪ್ಯಾರಲ್ ಲೈನ್ ನ ಡ್ರಾ ಮಾಡಬೇಕು, ಆಸ್ ವಿ ಡಿಡ್ ಇನ್ ಡಿವೈಡಿಂಗ್ ದಿ ಲೈನ್ ಸೆಗ್ಮೆಂಟ್. ಓಕೆ, ಡಿವೈಡಿಂಗ್ ದಿ ಲೈನ್ ಸೆಗ್ಮೆಂಟ್ ಅಲ್ಲಿ ಏನ್ ಮಾಡಿದ್ವಿ ಅದೇ ತರ ಮಾಡ್ಬೇಕು. ಹೇಗ್ ಮಾಡಿದ್ವಿ ನಾವು? ಡಿವೈಡಿಂಗ್ ದಿ ಲೈನ್ ಸೆಗ್ಮೆಂಟ್ ಅಲ್ಲಿ ನೋಡಿ, ಹಾಫ್ ತಗೊಂಡಿದ್ವಿ ಅಲ್ವಾ, ಲೆಸ್ ದೆನ್ ಹಾಫ್ ತಗೊಂಡು ಇಲ್ಲೊಂದು ಆರ್ಕ್ ನ ನಾವು ಕಟ್ ಮಾಡಿದ್ವಿ. ಕರೆಕ್ಟ್, ನೋಡಿ ಈ ತರ ಒಂದು ಆರ್ಕ್ ನ ಕಟ್ ಮಾಡಿದ್ವಿ. ಈಗ ಅದನ್ನ ಅದೇ ತರ ನೀವು ತಗೊಂಡು, ಟೇಕ್ ದಿಸ್ ಟೂ, ಎಲ್ಲಿ ಹೋಗ್ತೀರಾ? ಬಿ 2 ಹತ್ರ ಹೋಗಿ, ಬಿ 2 ಹತ್ರ ಹೋಗ್ತೀರಾ. ನೋಡಿ ಅದೇ ಮೆಷರ್ಮೆಂಟ್ ಅಲ್ಲಿ ಸೇಮ್ ಅದೇ ತರ ಒಂದು ಆರ್ಕ್ ನ ಕಟ್ ಮಾಡ್ತೀರಾ. ಇಲ್ಲಿಗೆ ಇವೆರಡು ಲೈನ್ ಎಷ್ಟು ಮೆಜರ್ ಮಾಡುತ್ತೆ ನೋಡ್ಕೊಳ್ಳಿ, ಸೇಮ್ ಆಸ್ ವಿ ಡಿಡ್ ಇನ್ ಡಿವೈಡಿಂಗ್ ಲೈನ್ ಸೆಗ್ಮೆಂಟ್. ಅದೇ ಪೋರ್ಷನ್ ನೀವು ಇಲ್ಲಿ ಬಂದು ಕಟ್, ಯು ಕಟ್. ಓಕೆ, ಕಟ್ ಅನ್ ಆರ್ಕ್. ನೋಡಿ ಇಲ್ಲಿಗೆ ಹೀಗೆ ಬಂತು. ಈಗ ಈ ಸ್ಕೇಲ್ ತಗೊಳ್ಳಿ, ನೋಡಿ ನಿಮ್ಗೆ ಕನ್ಫ್ಯೂಸ್ ಆದ್ರೆ ಹೇಳಿದ್ನಲ್ಲ, ಈ ಲೈನ್ ನ ಇಟ್ಕೊಂಡು ಅದೇ ಜಾಗನೇ ಇಲ್ಲಿಗೆ ಬನ್ನಿ. ಸೊ ಇಲ್ಲಿಂದ ಒಂದು ಸಿಮಿಲರ್ ಆಗಿ ಒಂದು ಪ್ಯಾರಲಲ್ ಲೈನ್ ನ ಡ್ರಾ ಮಾಡ್ತೀರಾ. ಸೊ ಇಲ್ಲಿ ಟಚ್ ಆಗಿರೋ ಪಾಯಿಂಟ್ ನ ಸಿ ಡ್ಯಾಶ್ ಅಂತ ಹೇಳಿ ಕೊಡ್ತೀರಾ, ಸಿ ಡ್ಯಾಶ್. ಈಗ ನೋಡಿ ಸಿ ಡ್ಯಾಶ್ ಹತ್ರ ಇನ್ನೊಂದು ಎ ಸಿ ಹೇಗಿದೆ ಲೈನು, ಅದೇ ತರ ನಾವು ಇಲ್ಲಿ ಸಿ ಡ್ಯಾಶ್ ಹತ್ರ ಒಂದು ಪ್ಯಾರಲಲ್ ಲೈನ್ ನ ಡ್ರಾ ಮಾಡ್ಬೇಕು. ಇಲ್ಲಿಂದ ನೋಡಿ ಒಂದ್ ಸೇಮ್ ಅದೇ ತರ ಒಂದು ಆರ್ಕ್ ಕಟ್ ಮಾಡ್ತೀರಾ, ಸೇಮ್ ಅದೇ ತರ ಮೆಷರ್ಮೆಂಟ್ ಅಲ್ಲಿ ಯು ಗೋ ಅಟ್ ಸಿ ಡ್ಯಾಶ್, ಸಿ ಡ್ಯಾಶ್ ಹತ್ರ ಹೋಗಿ, ಸಿ ಡ್ಯಾಶ್ ಹತ್ರ ಹೋಗಿ ಸೇಮ್ ಆರ್ಕ್ ಯು ಕಟ್ ಹಿಯರ್. ಸೊ ಮೆಷರ್ ಮಾಡಿ ಇಲ್ಲಿ ನೋಡಿ ಎರಡು ಎಷ್ಟು ಲೆಂತ್ ಇದೆ ನೋಡ್ಕೊಳ್ಳಿ, ಮೆಷರ್ ಮಾಡ್ಕೊಳ್ಳಿ, ಸೇಮ್ ಇದೆ. ಅದೇ ತರ ಇಲ್ಲಿ ಬಂದು ಯು ಕಟ್ ಅನ್ ಆರ್ಕ್, ನೋಡಿ ಇಲ್ಲಿ ಬಂದು ಯು ಕಟ್ ಅನ್ ಆರ್ಕ್, ನೋಡಿ ಇಲ್ಲಿ ಬಂತು. ಸೊ ನೋಡಿ ಇವಾಗ ಜಸ್ಟ್ ಯು ಡ್ರಾ ಲೈನ್. ಎಸ್, ಸಿ ಈ ಲೈನ್ ಹೇಗಿದೆ, ಜಸ್ಟ್ ಯು ಮಾರ್ಕ್ ಇಟ್ ಡೌನ್. ನಿಮ್ಗೆ ಕನ್ಫ್ಯೂಸ್ ಆದ್ರೆ ಹೇಳಿದ್ನಲ್ಲ, ಈ ಲೈನ್ ಹತ್ರ ಇಟ್ಕೊಂಡು ಹಾಗೆ ಪ್ಯಾರಲಲ್ ಆಗಿ ಯು ಕಮ್ ಬ್ಯಾಕ್. ಸಿ ಕಮ್ ಬ್ಯಾಕ್, ಲೇನ್ ಬಂತು, ಇನ್ನೊಂದು ಪ್ಯಾರಲಲ್ ಲೈನ್ ನಾವು ಡ್ರಾ ಮಾಡಿದ್ವಿ. ಸಿ ಪ್ಯಾರಲಲ್ ಲೈನ್, ಸೊ ದಿಸ್ ಬಿಕಮ್ಸ್ ಎ ಡ್ಯಾಶ್. ನೋಡಿ ಫಸ್ಟ್ ನಾವು ಕನ್ಸ್ಟ್ರಕ್ಟ್ ಮಾಡಿದ್ದು ಎ ಬಿ ಸಿ, ಈಗ ಬಂದಿರೋ ಹೊಸ ಟ್ರಯಾಂಗಲ್ ಯಾವುದು? ಎ ಡ್ಯಾಶ್ ಬಿ ಸಿ ಡ್ಯಾಶ್. ನೋಡಿ ಇದಕ್ಕೆ 3 ಅಥವಾ 4 ಮಾರ್ಕ್ಸ್ ನೀವು ಈಸಿಯಾಗಿ ತಗೊಳ್ಬಹುದು. ಇದೀರಾ ಫೈನಲಿ ಯಾವ ಟ್ರಯಾಂಗಲ್ ಬಂತು ನಮ್ಗೆ, ವಿಚ್ ಇಸ್ ಅ ರಿಕ್ವೈರ್ಡ್ ಟ್ರಯಾಂಗಲ್? ಎ ಡ್ಯಾಶ್ ಬಿ ಸಿ ಡ್ಯಾಶ್ ಈಸ್ ರಿಕ್ವೈರ್ಡ್ ಟ್ರಯಾಂಗಲ್ ಅಂತ ಬರೀ, ರಿಕ್ವೈರ್ಡ್ ಟ್ರಯಾಂಗಲ್. ಆಮೇಲೆ ಏನಾಯ್ತು, ರಿಕ್ವೈರ್ಡ್ ಟ್ರಯಾಂಗಲ್ ಆಯ್ತು. ಯಾವ ಟ್ರಯಾಂಗಲ್ಗೆ ಯಾವ ಟ್ರಯಾಂಗಲ್ ಸಿಮಿಲರ್ ಆಗಿದೆ? ಟ್ರಯಾಂಗಲ್ ಎ ಬಿ ಸಿ ಗೆ ಯಾವ ಟ್ರಯಾಂಗಲ್ ಸಿಮಿಲರ್? ಸಿಮಿಲರ್ ಸಿಂಬಲ್ ಗೊತ್ತಲ್ಲ, ಸಿಮಿಲರ್ ಟು ಟ್ರಯಾಂಗಲ್ ಎ ಡ್ಯಾಶ್ ಬಿ ಸಿ ಡ್ಯಾಶ್. ಅರ್ಥ ಆಯ್ತಾ? ನೋಡಿ ಇಲ್ಲೊಂದು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ನ್ಯೂಮರೇಟರ್ ಕಮ್ಮಿ ಇದ್ರೆ ನಾವು ಜಾಯಿನ್ ಮಾಡಿರೋದಕ್ಕೆ ಇನ್ಸೈಡ್ ಬರುತ್ತೆ, ನ್ಯೂಮರೇಟರ್ ಜಾಸ್ತಿ ಇದ್ರೆ ಔಟ್ ಸೈಡ್ ಬರುತ್ತೆ. ಓಕೆ, ಇಟ್ ಇಸ್ ವೆರಿ ಸಿಂಪಲ್, ತುಂಬಾ ಕನ್ಸ್ಟ್ರಕ್ಷನ್ ಮಾಡೋದು ತುಂಬಾ ಸುಲಭ. ನೋಡಿ ಇದನ್ನ ನಾವು ಕನ್ಸ್ಟ್ರಕ್ಷನ್ ಆಫ್ ಸಿಮಿಲರ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ವೆರಿ ಸಿಂಪಲ್, ಪ್ರಾಕ್ಟೀಸ್ ಮಾಡಿ. ಹೇಳದ್ನಲ್ಲ, ಇದರಲ್ಲಿ ಏನ್ ಮಾಡ್ತೀರಾ, ಫಸ್ಟ್ ಬೇಸಿಕ್ ಟ್ರಯಾಂಗಲ್ ನ ಕನ್ಸ್ಟ್ರಕ್ಟ್ ಮಾಡ್ತೀರಾ, ಒಂದು ಅಕ್ಯೂಟ್ ಆಂಗಲ್ ನ ತಗೊಳ್ತೀರಾ, ಅದ್ರ ಮೇಲೆ ನಂಬರ್ ಆಫ್ ಪಾರ್ಟ್ಸ್ ಮಾಡ್ಬೇಕು. ಪಾರ್ಟ್ಸ್ ಅಂದ್ರೆ ಟೇಕಿಂಗ್ 1-1 ಸೆಂಟಿಮೀಟರ್ ಅಥವಾ 2-2 ಸೆಂಟಿಮೀಟರ್ ಈಕ್ವಲ್ ಪಾರ್ಟ್ಸ್. ಆ ಪಾರ್ಟ್ಸ್ ಹೇಗ್ ಮಾಡ್ತೀರಾ, ಕೊಟ್ಟಿರೋ ರೇಷಿಯೋದಲ್ಲಿ ಹೈಯೆಸ್ಟ್ ನಂಬರ್ ಪಾರ್ಟ್ಸ್. ನೋಡಿ ನ್ಯೂಮರೇಟರ್ ಅಲ್ಲಾದ್ರೂ ಇರ್ಬೋದು ಹೈಯೆಸ್ಟ್ ನಂಬರ್, ಡಿನಾಮಿನೇಟರ್ ಅಲ್ಲಾದ್ರೂ ಇರಬಹುದು. ಓಕೆ, ಬಟ್ ಯು ಹ್ಯಾವ್ ಟು ಟೇಕ್ ಹೈಯೆಸ್ಟ್ ನಂಬರ್ ಪಾರ್ಟ್ಸ್. ಜೊತೆಗೆ ಲಾಸ್ಟ್ ಇಲ್ಲೇ ನೀವು ಸಿ ಅಥವಾ ಆ ಥರ್ಡ್ ವರ್ಟೆಕ್ಸ್ ನ ನೀವು ಡಿನಾಮಿನೇಟರ್ ಯಾವ ನಂಬರ್ ಇರುತ್ತೋ ಆ ನಂಬರ್ಗೆ ನೀವು ಜಾಯಿನ್ ಮಾಡಬೇಕು. ಇಲ್ಲಿ ಏನಾಯ್ತು, ಇಟ್ ಕೇಮ್ ಇನ್ಸೈಡ್. ನೋಡಿ ನಾವು ಯಾವ್ದು ಬೇಸಿಕ್ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡಿದ್ವಿ ಆ ಟ್ರಯಾಂಗಲ್ ಇನ್ಸೈಡ್ ಅಲ್ಲಿ ಬಂತು, ಯಾಕೆ? ನ್ಯೂಮರೇಟರ್ ಇಲ್ಲಿ ಕಮ್ಮಿ ಇತ್ತು. ಸೊ ಇಸ್ ಇಟ್ ಕ್ಲಿಯರ್ ನೌ? ಇದೊಂದು ವೆನ್ 3 sides ಆರ್ ಗಿವನ್ ಅಂಡ್ ವೆನ್ ದ ನ್ಯೂಮರೇಟರ್ ಇಸ್ ಲೆಸ್ ದೆನ್ ದಿ ಡಿನಾಮಿನೇಟರ್, ಸೊ ಇಟ್ ವಿಲ್ ಕಮ್ ಇನ್ಸೈಡ್. ದಿಸ್ ಇಸ್ ಹೌ ಯು ಹ್ಯಾವ್ ಟು ಕನ್ಸ್ಟ್ರಕ್ಟ್ ಸಿಮಿಲರ್ ಟ್ರಯಾಂಗಲ್. ನೋಡಿ ಈಸಿಯಾಗಿ 3 ಅಥವಾ 4 ಮಾರ್ಕ್ಸ್ ತಗೊಳ್ಬಹುದು. ನೋಡಿ ಇದನ್ನ ಬರೆಯೋದನ್ನ ಮರಿಬೇಡಿ,
ಯಾವುದು ಫಸ್ಟ್ ಹೊಸದಾಗಿ ಬಂದಿರೋ ಟ್ರಯಾಂಗಲ್ ಯಾವುದು? ಯಾಕೆ ಇಲ್ಲಿ ಎ ಇದ್ರೆ ಎ ಡ್ಯಾಶ್ ಬರೀವಿ, ಇಲ್ಲಿ ಸಿ ಬರ್ಕೊಂಡಿದ್ರೆ ಸಿ ಡ್ಯಾಶ್ ಬರೀವಿ, ಪಿ ಬರೆದಿದ್ರೆ ಪಿ ಡ್ಯಾಶ್, ಕ್ಯೂ ಇದ್ರೆ ಕ್ಯೂ ಡ್ಯಾಶ್, ಅಂದ್ರೆ ಇಟ್ ಇಸ್ ಅಸ್ ಅದರ್ ಪಾಯಿಂಟ್ ಅಂತ ಹೇಳಿ. ಓಕೆ, ಅದ್ ಯಾವ ಟ್ರಯಾಂಗಲ್ ಹೊಸದಾಗಿ ಬಂದಿರೋಂಥ ಟ್ರಯಾಂಗಲ್ ಯು ಲೇಬಲ್ ಇಟ್, ಅಂಡ್ ವಿಚ್ ಟ್ರಯಾಂಗಲ್ ಇಸ್ ಸಿಮಿಲರ್ ಟು ವಿಚ್ ಒನ್ ಅಂತ ಬರೆದ್ರೆ ಆಯ್ತು. ನೋಡಿ, ನಾವು ಫಸ್ಟ್ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡಿದ್ ಎ ಬಿ ಸಿ, ಇನ್ನೊಂದು ಹೊಸದಾಗಿ ಬಂದಿರೋದು ಯಾವುದು? ಎ ಡ್ಯಾಶ್ ಬಿ ಸಿ ಡ್ಯಾಶ್, ದೇ ಬೋತ್ ಆರ್ ಸಿಮಿಲರ್. ಇಸ್ ಇಟ್ ಕ್ಲಿಯರ್? ಎಸ್. ವಿಲ್ ಗೋ ಫಾರ್ ನೆಕ್ಸ್ಟ್. ವಾಟ್ ಇಸ್ ಅ ಗಿವನ್ ಹಿಯರ್? 5 cm ಕೊಟ್ಟಿದ್ದಾರೆ, 6 cm ಕೊಟ್ಟಿದ್ದಾರೆ, 7 cm ಕೊಟ್ಟಿದ್ದಾರೆ. ಓಕೆ, ವಾಟ್ ಇಸ್ ದ ರೇಷಿಯೋ ಕೊಟ್ಟಿರೋದು? 7/5 ಕೊಟ್ಟಿದ್ದಾರೆ, 7/5. ಓಕೆ, ಈಗ ನೋಡಿ ಫಸ್ಟ್ ಏನ್ ಮಾಡ್ತೀರಾ, ವಿಚ್ ಇಸ್ ದ ಹೈಯೆಸ್ಟ್ ಸೆಂಟಿಮೀಟರ್? 7. 7 ಹಾಕೋಬೇಕಾ ಮ್ಯಾಮ್, ಬೇರೆದ್ ಹಾಕೋಬಾರ್ದ? ಎಸ್, ಯುವರ್ ವಿಶ್, ಹಾಕೋಬಹುದು, ಬಟ್ ನಮ್ಗೆ ಕರೆಕ್ಟ್ ಆಗಿ ಸ್ವಲ್ಪ ಸ್ಪೇಸ್ ಸಿಗುತ್ತೆ. ಇಫ್ ಯು ಟೇಕ್ ಬೇಸ್ ಆಸ್ ಮೋರ್, ಅವಾಗ ನಮಗೆ ಕನ್ಸ್ಟ್ರಕ್ಟ್ ಮಾಡ್ಬೇಕಾದ್ರೆ ಯಾವುದೇ ತರ ಕನ್ಫ್ಯೂಷನ್ ಆಗಲ್ಲ. ಓಕೆ, ಸೊ ವಾಟ್ ಇಸ್ ದ ಹೈಯೆಸ್ಟ್ ಒನ್? 7 cm. ಸೊ 7 cm ಬೇಸ್ ತಗೊಳ್ಳಿ. ಎಸ್, ನೋಡಿ ಬೇಸ್ 7 cm ಮಾರ್ಕ್ ಮಾಡ್ಕೊಳ್ಳಿ. ಸೊ ಲೇಬಲ್ ಇಟ್ ಆಸ್ ಬಿ ಸಿ. ನೋಡಿ, ಇಲ್ಲಿ ಯಾವುದು ಜನರಲ್ ಆಗಿ ಕೊಟ್ಬಿಟ್ಟಿದ್ದಾರೆ, ಸೊ ಬಿ ಸಿ ಅಂತಾನೆ ತಗೊಳ್ಳಿ, ಒಂದು ಸ್ಟ್ಯಾಂಡರ್ಡ್. ಓಕೆ, ನೆಕ್ಸ್ಟ್ ಒನ್ 6 cm ಕಾಂಪಾಸ್ ತಗೊಳ್ಳಿ. ಎಸ್, ಟೇಕ್ ಯುವರ್ ಕಾಂಪಾಸ್, 6 cm ಮೆಷರ್ ಮಾಡ್ಕೊಳ್ಳಿ, ಟೇಕ್ ಇಟ್ ಅಟ್ ಬಿ. ಸೊ ಒನ್ ಆರ್ಕ್ ನ ಕಟ್. ಎಸ್, ಓಕೆ, ನೆಕ್ಸ್ಟ್ ಬನ್ನಿ, ವಿಚ್ ಇಸ್ ಅವರ್ ನೆಕ್ಸ್ಟ್ ಪಾಯಿಂಟ್? 5 cm. ಸೊ 5 cm ಮಾರ್ಕ್, 5 cm ತಗೊಳ್ಳಿ, ಒಂದು ಇಲ್ಲೊಂದು ಆರ್ಕ್ನ ಕಟ್ ಮಾಡಿ. ಓಕೆ, ಸೊ ಇವೆರಡು ಒಂದ್ ಕಡೆ ಮೀಟ್ ಆಗ್ತಿದೆ, ಆ ಪಾಯಿಂಟ್ ನ ಎ ಅಂತ ಕೊಡಿ, ಜಾಯಿನ್ ಎ ಬಿ ಅಂಡ್ ಎ ಸಿ. ನೋಡಿ, ಎ ಬಿ ಜಾಯಿನ್ ಮಾಡಿದೆ, ನೆಕ್ಸ್ಟ್ ಈ ಕಡೆ ಎ ಸಿ ನ ಜಾಯಿನ್ ಮಾಡಿ. ಓಕೆ, ಏನ್ ಬಂತು ನಿಮ್ಗೆ? ದಿಸ್ ಇಸ್ 7 cm, ದಿಸ್ ಇಸ್ 6 cm, ದಿಸ್ ಇಸ್ 5 cm. ಇಸ್ ಇಟ್ ಕ್ಲಿಯರ್? ಅಕ್ಯೂಟ್ ಆಂಗಲ್ ಕನ್ಸ್ಟ್ರಕ್ಟ್ ಒನ್ ಅಕ್ಯೂಟ್ ಆಂಗಲ್ ಇಯರ್, ಸ್ವಲ್ಪ ಲೆಂತ್ ಇರ್ಲಿ, ಬಿಕಾಸ್ 7/5 ಇದೆ. ನಾನು ಹೇಳಿದ್ದೀನಿ ಹೈಯೆಸ್ಟ್ ನಂಬರ್ ಪಾರ್ಟ್ಸ್ ಅಂತ, ವಿಚ್ ಇಸ್ ದ ಹೈಯೆಸ್ಟ್ ನಂಬರ್ ಹಿಯರ್? 7. ಸೊ 7 ಪಾರ್ಟ್ಸ್ ನಾವು ಮಾಡಬೇಕು. ಓಕೆ, ಸೊ ಇದನ್ನ ಬಿ ಎಕ್ಸ್ ಅಂತ ತಗೊಳ್ಳೋಣ. ಓಕೆ, ಸೊ ಈಗ ಆಸ್ ಇಟ್ ಈಸ್ 7 ಆಗಿರೋದ್ರಿಂದ ಲೆಟ್ ಅಸ್ ಗೋ ಫಾರ್ 1 1 cm. 1 1 cm ತಗೊಳ್ತೀನಿ. ಸೊ ಬಿ ಇಂದ ಶುರು ಮಾಡ್ತೀನಿ, ಹೌದಾ? ಬಿ ಪಾಯಿಂಟ್ ಇಂದ ನಾವು ಶುರು ಮಾಡ್ಬೇಕು, ಕರೆಕ್ಟ್? ಸೊ ಏನ್ ಮಾಡ್ತಿದ್ದೀನಿ, ಎಸ್, ಕಟ್ ಅನ್ ಆರ್ಕ್. ನೆಕ್ಸ್ಟ್ ಏನ್ ಮಾಡ್ತೀನಿ, ಐ ವಿಲ್ ಕಮ್ ಅಟ್ ಬಿ. ಎಸ್, ಇನ್ನೊಂದು ಪಾರ್ಟ್ ಬಂತು. ನೆಕ್ಸ್ಟ್ ಇಲ್ಲಿ ಎಷ್ಟಾಯ್ತು? 3 parts ಆಯ್ತು. ಎಷ್ಟಾಯ್ತು? 4 parts ಆಯ್ತು. ನೆಕ್ಸ್ಟ್ ಐ ಆಮ್ ಕಮಿಂಗ್, ಎಸ್, 5 parts. ಅಗೇನ್, ಎಸ್, 6 parts. ಎಸ್, 7 parts ಆಯ್ತು. ನೋಡಿ, 7 parts. ಇದಕ್ಕೆ ಲೇಬಲ್ ಮಾಡೋಣ. ಇಲ್ಲಿ ಯಾವ ಅಲ್ಫಾಬೆಟ್ ಇರುತ್ತೋ ಅಲ್ಫಾಬೆಟ್ ಕೊಡಿ. B1, B2, B3, B4, B5, B6, B7. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ ಏನು? ಎಲ್ಲಿಗೆ ಸಿ ನ ಜಾಯಿನ್ ಮಾಡಬೇಕು? ಆಸ್ ಐ ಟೋಲ್ಡ್, ಹೈಯೆಸ್ಟ್ ನಂಬರ್ ಪಾರ್ಟ್ಸ್, ಡಿನಾಮಿನೇಟರ್ ಜಾಯಿನ್. ವಿಚ್ ಇಸ್ ಅ ಡಿನಾಮಿನೇಟರ್ ಹಿಯರ್? 5 ಇಸ್ ಅ ಡಿನಾಮಿನೇಟರ್. ನೀವೇನ್ ಮಾಡಬೇಕು? B5 ಗೆ ಜಾಯಿನ್ ಮಾಡಬೇಕು. ಎಸ್, ನೋಡಿ, B5 ಗೆ ನಾವು ಜಾಯಿನ್ ಮಾಡಿದ್ವಿ. ಓಕೆ, ಎಕ್ಸಾಕ್ಟ್ B5 ಬಂತು. ಈಗ ನಾವೇನ್ ಮಾಡಬೇಕು, ಈ B5C ಏನಿದೆ ಅದೇ ತರ ಒಂದು ಪ್ಯಾರಲಲ್ ಲೈನ್ ನ ಡ್ರಾ ಮಾಡಬೇಕು. ಎಲ್ಲಿ? 7. ನೆಕ್ಸ್ಟ್ ಎಲ್ಲಿರೋದು? ನ್ಯೂಮರೇಟರ್, ಡಿನಾಮಿನೇಟರ್ ಜಾಯಿನ್ ಮಾಡಿದ್ವಿ. ನೆಕ್ಸ್ಟ್ ನಾವು ಪ್ಯಾರಲಲ್ ಲೈನ್ ಎಲ್ಲಿ ಕನ್ಸ್ಟ್ರಕ್ಟ್ ಮಾಡಬೇಕು? ನ್ಯೂಮರೇಟರ್ ಇರಲ್ಲಿರೋ ನಂಬರ್. ಓಕೆ, ಸೊ ನ್ಯೂಮರೇಟರ್ ಲೆಟ್ ಅಸ್ ಟೇಕ್. ಎಷ್ಟಿದೆ ಇಲ್ಲಿ? ಸೇಮ್ ಸ್ಟೆಪ್ಸ್ ನೋಡಿ, ಇಲ್ಲಿ ಅದೇ ತರ ಲೆಸ್ ದೆನ್ ತಗೊಳ್ಳಿ. ಲೆಸ್ ದೆನ್ ತಗೊಂಡು ಒಂದು ಆರ್ಕ್ ನ ಕಟ್ ಮಾಡಿ ಈ ತರ. ಓಕೆ, ಸೊ ಸೇಮ್ ಆರ್ಕ್ ಯು ಕಟ್ ಹಿಯರ್. ಎಲ್ಲಿ? B7 ಹತ್ರ. ಎಸ್, ಇಲ್ಲಿ ಆರ್ಕ್ ಕಟ್ ಮಾಡ್ತೀರಾ. ನಾವು ಮೆಷರ್ ದೀಸ್ ಟು, ಇವೆರಡು ಎಷ್ಟು ಲೆಂತ್ ಇದೆ ಮೆಷರ್ ಮಾಡಿ. ಸೊ ನೋಡಿ, ಕರೆಕ್ಟ್ ಆಗಿದೆ. ಸೊ ಅದೇ ಮೆಷರ್ಮೆಂಟ್ ನ ಇಟ್ಕೊಂಡು ಸೊ ಯು ಕಟ್ ಅನ್ ಆರ್ಕ್. ನೋಡಿ, ಇಲ್ಲಿ ಜಾಯಿನ್ ಆಯ್ತು. ಸೊ ಈಗ ಇಲ್ಲಿ ಮಾರ್ಕ್ ಮಾಡಿರೋ ಪಾಯಿಂಟ್ ನೋಡಿ, ನಿಮ್ಗೆ ಅಷ್ಟು ಕನ್ಫ್ಯೂಸ್ ಆದ್ರೆ ಇಲ್ಲಿಂದ ಇಲ್ಲಿಗೆ ಎಕ್ಸಾಕ್ಟ್ ಆಗಿ ನೋಡ್ಕೊಳ್ಳಿ. ಇಲ್ಲಿಂದ ಒಂದು ಪ್ಯಾರಲಲ್ ಲೈನ್ ನ ಡ್ರಾ ಮಾಡಿ. ಸೊ ಎಲ್ಲಿವರೆಗೂ? ಇಲ್ಲಿ ಲೈನ್ ವರ್ಗು ಅಷ್ಟೇ. ಓಕೆ, ಸೊ ಈಗ ನಾವು ಈ ಲೈನ್ ನ ಒಂಚೂರು ಎಕ್ಸ್ಟೆಂಡ್ ಮಾಡಬೇಕಾಗತ್ತೆ. ದಿಸ್ ಲೈನ್ ಯಾವ್ದು? ನಾವೇನ್ ಬಿ ಸಿ ಹಾಕೊಂಡಿದೀವಿ, ಈ ಲೈನ್ ಎಕ್ಸ್ಟೆಂಡ್, ಬಿಕಾಸ್ ಇಲ್ಲಿ ನ್ಯೂಮರೇಟರ್ ಜಾಸ್ತಿ ಇರೋದ್ರಿಂದ ಇಟ್ ವಿಲ್ ಕಮ್ ಅಪ್, ಅಂದ್ರೆ ಎಕ್ಸ್ಟ್ರಾ ಔಟ್ ಸೈಡ್ ಬರುತ್ತೆ. ನಾವು ಫಸ್ಟ್ ಬೇಸಿಕ್ ಟ್ರಯಾಂಗಲ್ ಏನ್ ಕನ್ಸ್ಟ್ರಕ್ಟ್ ಮಾಡಿದೀವಿ, ಔಟ್ ಸೈಡ್ ಬರುತ್ತೆ, ಕನ್ಸಿಡರ್ ಇಟ್ ಅ ಸಿ ಡ್ಯಾಶ್. ಈಗ ಮತ್ತೆ ಅದೇ ಸ್ಟೆಪ್ ಯು ಹ್ಯಾವ್ ಟು ಫಾಲೋ, ಸೇಮ್ ಸ್ಟೆಪ್ಸ್. ಆರ್ಕ್ ನ ಕಟ್ ಮಾಡ್ಕೊಳ್ಳಿ, ಅದೇ ಆರ್ಕ್ ನ ನಾವು ಸಿ ಡ್ಯಾಶ್ ಹತ್ರ ಕಟ್ ಮಾಡೋಣ.
ನೋಡಿ ಅದೇ ಆರ್ಕ್ ಕಟ್ ಮಾಡಿದ್ವಿ. ಈಗ ಇವೆರಡು ಎಷ್ಟು ಲೆಂತ್ ಇದೆ ನೋಡ್ಕೊಳ್ಳಿ, ಇಷ್ಟಿದೆ. ಸೊ ಅಷ್ಟನ್ನೇ ನಾವಿಲ್ಲಿ ಕಟ್ ಮಾಡ ನೋಡಿ, ಇಲ್ಲಿ ಬರುತ್ತೆ. ಸೊ ಕಟ್, ಓಕೆ. ನೆಕ್ಸ್ಟ್ ನೋಡಿ, ಈಗ ಅದೇ ಸ್ಕೇಲ್, ಟೇಕ್ ಅ ಸ್ಕೇಲ್, ಜಸ್ಟ್ ಡ್ರಾ ಪ್ಯಾರಲಲ್ ಲೈನ್. ನೋಡಿ, ಒಂದು ಪ್ಯಾರಲಲ್ ಲೈನ್ ಬಂತು ಎಲ್ಲಿವರೆಗೂ, ಟಿಲ್ ಇಟ್ ಇಂಟರ್ಸೆಕ್ಟ್. ನಾವಿಲ್ಲಿ ಇದನ್ನು ಎಕ್ಸ್ಟ್ರಾ ಎಕ್ಸ್ಟೆಂಡ್ ಮಾಡಬೇಕು. ಸಿ, ಹಿಯರ್ ವಿ ಹ್ಯಾವ್ ಟು ಎಕ್ಸ್ಟೆಂಡ್. ಸಿ, ವಿ ಹ್ಯಾವ್ ಟು ಎಕ್ಸ್ಟೆಂಡ್ ಇಯರ್. ನೋಡಿ, ದಿಸ್ ಇಸ್ ಎ ಡ್ಯಾಶ್ ಅಂತ ಬರ್ತದೆ. ನೋಡಿ, ದಿಸ್ ಇಸ್ ಹೌ ಯು ಹ್ಯಾವ್ ಟು ಕನ್ಸ್ಟ್ರಕ್ಟ್ ದಿ ಸಿಮಿಲರ್ ಟ್ರಯಾಂಗಲ್ ವೆನ್ ಇಟ್ ಇಸ್ ಔಟ್ ಸೈಡ್. ನೋಡಿ, 7/5 ಅಂತಿದೆ, ಬಟ್ ಇಲ್ಲಿ ನಾನೇನು ಹೇಳ್ಕೊಟ್ಟಿದ್ದೀನಿ, ಹೈಯೆಸ್ಟ್ ನಂಬರ್ ಪಾರ್ಟ್ಸ್ ಡಿನಾಮಿನೇಟರ್ ಜಾಯಿಂಟ್. ಹೊಸದಾಗಿ ಬಂದಿರೋದು ಎ ಡ್ಯಾಶ್ ಬಿ ಸಿ ಡ್ಯಾಶ್ ಈಸ್ ರಿಕ್ವೈರ್ಡ್ ಟ್ರಯಾಂಗಲ್. ನಾವು ಯಾವುದು ನೆಕ್ಸ್ಟ್ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡಿರೋದು, ಇದು. ನೆಕ್ಸ್ಟ್ ಯಾವ ಟ್ರಯಾಂಗಲ್ಗೆ ಯಾವ ಟ್ರಯಾಂಗಲ್ ಸಿಮಿಲರ್, ಸೇಮ್ ಟ್ರಯಾಂಗಲ್ ಎ ಬಿ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಎ ಡ್ಯಾಶ್ ಬಿ ಸಿ ಡ್ಯಾಶ್. ನೋಡಿ, ಯಾವುದೇ ಮೆಷರ್ಮೆಂಟ್ ಕೊಟ್ಟಿಲ್ಲ ಅಂತಂದ್ರೆ, ಮೀನ್ಸ್ ಅಲ್ಫಾಬೆಟ್ಸ್ ಎ ಬಿ ಬಿ ಸಿ ತರ. ಸೊ ಇದನ್ನ ಸ್ಟ್ಯಾಂಡರ್ಡ್ ಆಗಿ ಇಟ್ಕೊಂಡ್ಬಿಡಿ, ಅವಾಗ ನೀವು ಪ್ರಾಕ್ಟೀಸ್ ಮಾಡಿದಾಗ ಬರಿತಾ ಬರಿತಾ ಇದೇ ಪ್ರಾಕ್ಟೀಸ್ ಆಗುತ್ತೆ. ಸೊ ಯು ವಿಲ್ ರೈಟ್ ಇಟ್, ಓಕೆ. ಇಲ್ಲಿ ನ್ಯೂಮರೇಟರ್ ಜಾಸ್ತಿ ಆಗಿರೋದ್ರಿಂದ ನೀವು ಬೇಸಿಕ್ ಆಗಿ ಟ್ರಯಾಂಗಲ್ಗಿಂತ ಹೊರಗಡೆ ಬಂತು, ಕಮ್ಮಿ ಇದ್ದಿದ್ರೆ ಇನ್ಸೈಡ್. ಹಾಗಾದ್ರೆ ಏನ್ ನೆನ್ಪಿಟ್ಕೋಬೇಕು, ಹೈಯೆಸ್ಟ್ ನಂಬರ್ ಪಾರ್ಟ್ಸ್ ಡಿನಾಮಿನೇಟರ್ ಜಾಯಿನ್. ಇಸ್ ಇಟ್ ಕ್ಲಿಯರ್? ನೋಡಿ, ಇಲ್ಲಿ ಪ್ಯಾರಲ್ ಲೈನ್ಸ್. ನೋಡಿ, ಇದಕ್ಕೆ ಈ ಲೈನ್ ಪ್ಯಾರಲ್ ಆಗಿದೆ, ಈ ಲೈನ್ಗೆ ಈ ಲೈನ್ ಪ್ಯಾರಲ್ ಆಗಿದೆ. ಸೊ ದಿಸ್ ಆರ್ ಪ್ಯಾರಲ್ ಅಂಡ್ ದಿಸ್ ಇಸ್ ಸಿಮಿಲರ್ ಟ್ರಯಾಂಗಲ್, ಯು ಹೌ ಯು ಹ್ಯಾವ್ ಟು ಕನ್ಸ್ಟ್ರಕ್ಟ್. ಓಕೆ, ಕ್ವೆಶನ್ ಕೊಟ್ಟಿದ್ದಾರೆ, ಇದಕ್ಕೆ ಬೇಸಿಕ್ ಟ್ರಯಾಂಗಲ್ ನಾನು ಹೇಳ್ಕೊಡ್ತೀನಿ, ಉಳಿದಿದ್ದ ಕನ್ಸ್ಟ್ರಕ್ಷನ್ ನೀವು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಬಂತೋ ಇಲ್ವೋ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ. ಓಕೆ, ಫಸ್ಟ್ ನೋಡಿ, ಬಿ ಸಿ ಕೊಟ್ಟಿದ್ದಾರೆ, ಎ ಬಿ ಕೊಟ್ಟಿದ್ದಾರೆ, ಆಂಗಲ್ ಬಿ 60 ಡಿಗ್ರಿ ಕೊಟ್ಟಿದ್ದಾರೆ. ಆಂಗಲ್ ಬಿ 60 ಡಿಗ್ರಿ ಅಂತಂದ್ರೆ, ನೀವು ಫಸ್ಟ್ ಏನ್ ಮಾಡಬೇಕು, ಬಿ ಸಿನೇ ಬೇಸ್ ಆಗಿ ತಗೊಳ್ಬೇಕು ಇಲ್ಲಿ. ಓಕೆ, ಸೊ ಬಿ ಸಿ ನಾನು ಹಾಗೆ ಹೇಳ್ಕೊಡ್ತಾ ಇದ್ದೀನಿ, ವಿ ಐ ಆಮ್ ನಾಟ್ ಯೂಸಿಂಗ್ ಎನಿಥಿಂಗ್, ರಫ್ ಆಗಿ ಹೇಳ್ಕೊಡ್ತಿದ್ದೀನಿ. ನೀವು ಇದನ್ನ ಕನ್ಸ್ಟ್ರಕ್ಟ್ ಮಾಡಿ ಬಂತೋ ಇಲ್ವೋ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ನೋಡಿ, ಫಸ್ಟ್ ಏನ್ ಮಾಡ್ತೀರಾ, ಬಿ ಸಿ ಮೆಷರ್ ಮಾಡ್ಕೋತೀರಾ. ದಿಸ್ ಇಸ್ 6 ಸೆಂಟಿಮೀಟರ್. ಓಕೆ, ಪ್ರೊಟ್ರಾಕ್ಟರ್ ಯೂಸ್ ಮಾಡಿಕೊಂಡು 60 ಡಿಗ್ರಿ ಇಲ್ಲಿ ತಗೊಳ್ಳಿ, 60 ಡಿಗ್ರಿ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎ ಬಿ, ನೋಡಿ, ಬಿ ಹತ್ರ ಎ ಬಿ ಅಂದ್ರೆ ಇಲ್ಲಿ ನಾವು ಪಾಯಿಂಟ್ ತಗೊಳ್ಳೋ ಅಂತ ಎ ಬಿ 5 ಸೆಂಟಿಮೀಟರ್. ಸೊ ಕಾಂಪಾಸ್ ಅಲ್ಲಿ 5 ಸೆಂಟಿಮೀಟರ್ ಮೆಷರ್ ಮಾಡಿಕೊಂಡು ಈ 60 ಡಿಗ್ರಿ ಮೇಲೆ ಕಟ್ ಮಾಡಿ. ಸೊ ಇಲ್ಲಿ ಎ ಆಗುತ್ತೆ, ಇದು 5 ಸೆಂಟಿಮೀಟರ್ ಆಗುತ್ತೆ, ಜಾಯಿನ್ ಎ ಸಿ, ನಿಮ್ಗೆ ಬೇಸಿಕ್ ಟ್ರಯಾಂಗಲ್ ಬಂತು. ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ, ಅಕ್ಯೂಟ್ ಆಂಗಲ್ ಕನ್ಸ್ಟ್ರಕ್ಟ್ ಮಾಡ್ಕೋತೀರಾ. ಅಕ್ಯೂಟ್ ಆಂಗಲ್ ಬರುತ್ತೆ 3/4 ಅಂತ ಕೊಟ್ಟಿದ್ದಾರೆ. ಸೊ ಹೈಯೆಸ್ಟ್ ನಂಬರ್ ಎಷ್ಟು, 4 ಪಾರ್ಟ್ಸ್. ಆದ್ರೆ ನೀವು 4 ಪಾರ್ಟ್ಸ್ ನ ಮಾಡಿ, ಓಕೆ, ಅದನ್ನ ಬಿ 1 ಬಿ 2 ಬಿ 3 ಬಿ 4 ಅಂತ ತಗೊಳ್ಳಿ. ಸೊ ಡಿನಾಮಿನೇಟರ್ ಜಾಯಿನ್, ಡಿನಾಮಿನೇಟರ್ ಯಾವುದು, 4. ಹಾಗಾದ್ರೆ ನೀವೇನ್ ಮಾಡ್ತೀರಾ, 4ಗೆ ಜಾಯಿನ್ ಮಾಡ್ತೀರಾ. ಸೇಮ್ ಆಸ್ ಇಟ್ ಈಸ್, ಇಲ್ಲೊಂದು ಆರ್ಕ್ ಕಟ್ ಮಾಡಿ ಬಿ 3 ಹತ್ರ, ನ್ಯೂಮರೇಟರ್ ಹತ್ರ ಇಲ್ಲಿ ಕಟ್ ಮಾಡ್ತೀರಾ. ಇವೆರಡು ಮೆಷರ್ ಮಾಡಿ ಇಲ್ಲಿಗೆ ಇಲ್ಲಿಗೆ ಪ್ಯಾರಲಲ್ ಆಗಿ ಒಂದು ಲೈನ್ ನ ಡ್ರಾ ಮಾಡ್ತೀರಾ. ನಾನು ರಫ್ ಆಗಿ ಹೇಳ್ಕೊಡ್ತಿದ್ದೀನಿ, ನೀವು ಇದನ್ನ ಕನ್ಸ್ಟ್ರಕ್ಟ್ ಮಾಡಿ. ನೆಕ್ಸ್ಟ್ ಅದೇ ತರ ಸಿ ಹತ್ರ ಇದನ್ನ ಸಿ ಡ್ಯಾಶ್ ಅಂತ ತಗೊಳ್ಳಿ, ಇಲ್ಲೂ ಆರ್ಕ್ ಕಟ್ ಮಾಡಿ, ಇಲ್ಲೂ ಆರ್ಕ್ ಕಟ್ ಮಾಡಿ ಮೆಷರ್ ಮಾಡಿ, ಇಲ್ಲೊಂದು ಪ್ಯಾರಲಲ್ ಲೈನ್ ನ ಡ್ರಾ ಮಾಡಿದ್ರೆ ದಿಸ್ ಇಸ್ ಎ ಡ್ಯಾಶ್. ಓಕೆ, ಇಸ್ ಐ ಥಿಂಕ್ ಇಟ್ ಇಸ್ ಕ್ಲಿಯರ್. ಹೈಯೆಸ್ಟ್ ನಂಬರ್ ಪಾರ್ಟ್ಸ್ ಡಿನಾಮಿನೇಟರ್ ಜಾಯಿಂಟ್. ಸೊ ಇದನ್ನ ಕನ್ಸ್ಟ್ರಕ್ಟ್ ಮಾಡಿ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈಗ ನೆಕ್ಸ್ಟ್ ಕ್ವೆಶನ್ ಹೋಗ್ತಾ ಇದ್ದೀನಿ, ಲಾಸ್ಟ್ ಕ್ವೆಶನ್ ಇನ್ ದಿಸ್ ಸೆಷನ್. ಡ್ರಾ ಎ ಟ್ರಯಾಂಗಲ್ ಆಫ್ ಎ ಬಿ ಸಿ ವಿತ್ ಸೈಡ್ ಬಿ ಸಿ ಈಕ್ವಲ್ಸ್ 7 ಸೆಂಟಿಮೀಟರ್, ಆಂಗಲ್ ಬಿ ಈಕ್ವಲ್ಸ್ 45, ಆಂಗಲ್ ಎ ಈಕ್ವಲ್ಸ್ 105. ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ, ಇಲ್ಲಿ ಕೊಟ್ಟಿರೋದು ಬಿ ಸಿ, ಹೌದಾ? ಬಿ ಸಿ ಅಂದ್ರೆ ನಮ್ಗೆ ಆಂಗಲ್ ಬಿ ಬೇಕು, ಆಂಗಲ್ ಸಿ ಬೇಕು, ಬಟ್ ಇಲ್ಲಿ ಆಂಗಲ್ ಎ ಕೊಟ್ಟಿದ್ದಾರೆ. ಅಂತ ಟೈಮಲ್ಲಿ ನೀವು ಆಂಗಲ್ ಸಿನ ಫೈಂಡ್ ಔಟ್ ಮಾಡಬೇಕು. ನೋಡಿ, ಆಂಗಲ್ ಎ ಇಸ್ ಗಿವನ್, ದಟ್ ಈಸ್ 105 ಡಿಗ್ರಿ, ಆಂಗಲ್ ಬಿ ಇಸ್ ಗಿವನ್, ದಟ್ ಈಸ್ 45 ಡಿಗ್ರಿ. ಆದ್ರೆ ನಮ್ಗೆ ದ ಸೈಡ್ ವಿಚ್ ಇಸ್ ಗಿವನ್ ಇಸ್ ಬಿ ಸಿ, ಹಾಗಾದ್ರೆ ನಮ್ಗೆ ಆಂಗಲ್ ಬಿ ಆಂಗಲ್ ಸಿ ಬೇಕು, ಹೌದಾ? ಆಂಗಲ್ ಎ ಹೌ, ವೇರ್ ವಿ ಕ್ಯಾನ್ ಕನ್ಸ್ಟ್ರಕ್ಟ್ ಎ? ಹಾಗಾಗಿ ಆಂಗಲ್ ಸಿನ ನೀವು ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಆಂಗಲ್ ಸಮ್ ಪ್ರಾಪರ್ಟಿ ಆಫ್ ಟ್ರಯಾಂಗಲ್, ಮೂರು ಆಂಗಲ್ ನ ನಾವು ಟ್ರಯಾಂಗಲ್ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 180 ಡಿಗ್ರಿ. ಎಸ್, ದಟ್ ಮೀನ್ಸ್ ಆಂಗಲ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಮೂರು ಆಂಗಲ್ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 180. ವಾಟ್ ಇಸ್ ಆಂಗಲ್ ಎ? 105 ಡಿಗ್ರಿ ಪ್ಲಸ್ ದಿಸ್ ಇಸ್ 45 ಡಿಗ್ರಿ ಪ್ಲಸ್ ಆಂಗಲ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ 105 ಪ್ಲಸ್ 45, 150. ಸೊ ಹಾಗಾದ್ರೆ ನಾವು 180 ಅಲ್ಲಿ 150 ನಾವು ಮೈನಸ್ ಮಾಡಿದ್ರೆ ಹೌ ಮಚ್ ವಿ ವಿಲ್ ಗೆಟ್? ಆಂಗಲ್ ಸಿ ಇಸ್ ಈಕ್ವಲ್ ಟು 30 ಡಿಗ್ರಿ. ದಟ್ ಮೀನ್ಸ್ ಆಂಗಲ್ ಬಿ 45 ಡಿಗ್ರಿ, ಆಂಗಲ್ ಸಿ 30 ಡಿಗ್ರಿ. ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ 7 ಸೆಂಟಿಮೀಟರ್. 7 ಸೆಂಟಿಮೀಟರ್ ಮಾರ್ಕ್ ಮಾಡ್ಕೊ. ಓಕೆ, ಕನ್ಸಿಡರ್ಡ್ ಆಸ್ ಬಿ, ಕನ್ಸಿಡರ್ಡ್ ಸಿ. ಈಗ ಬಿ ಕೊಟ್ಟಿರೋದು ಎಷ್ಟು ಆಂಗಲ್? 45 ಡಿಗ್ರಿ. ಎಸ್, ಎಸ್, 45 ಡಿಗ್ರಿ ಮೆಷರ್ ಮಾಡಿ ಫಸ್ಟು. ಎಸ್, 45 ಡಿಗ್ರಿ ಈ ಲೈನ್ನ ಡ್ರಾ ಮಾಡ್ಬಿಡಿ. ಎಸ್, ಒಂದು ಸ್ವಲ್ಪ ಲೆಂತಿ ಹಾಕಿ. ಓಕೆ, ಎಸ್, ಈಗ ನೋಡಿ ದಿಸ್ ಇಸ್ 45 ಡಿಗ್ರಿ.
ಈಗ ಸಿ ಎಷ್ಟು ಬಂದಿದೆ ನಮಗೆ? 30 ಡಿಗ್ರಿ. ಸೊ 30 ಡಿಗ್ರಿ ತಗೊಳ್ಳಿ, ಮೆಷರ್ಮೆಂಟ್ ಮಾಡಿ. ಎಸ್, 30 ಡಿಗ್ರಿ, ಮಾರ್ಕ್ ಇಟ್ ಡೌನ್, 30 ಡಿಗ್ರಿ. ಎಸ್, ಇದನ್ನು ಅಷ್ಟೇ, ಯು ಟೇಕ್ ಅ ಸ್ಕೇಲ್ ಡಿಗ್ರಿ, ಯು ಟೇಕ್ ಅ ಲೈನ್. ಎಸ್, ನೋಡಿ ಬಂತು, ಇವೆರಡು ಮೀಟ್ ಆಯಿತು ಒಂದು ಕಡೆ. ಸೊ ದಿಸ್ ಇಸ್ 30 ಡಿಗ್ರಿ, ದಿಸ್ ಇಸ್ ಎ. ಇಸ್ ಇಟ್ ಕ್ಲಿಯರ್? ಸೊ ಎ ಬಿ ಸಿ ಫಸ್ಟ್ ಬೇಸಿಕ್ ಟ್ರಯಾಂಗಲ್ ಬಂತು. ನೆಕ್ಸ್ಟ್ ಸ್ಟೆಪ್ ಏನು? ಎಸ್, ಅಕ್ಯೂಟ್ ಆಂಗಲ್. ನೀವು ಹೇಗೆ ಬೇಕಾದ್ರೂ ತಗೊಳ್ಬೋದು. ಸೊ ಅಕ್ಯೂಟ್ ಆಂಗಲ್, ಡ್ರಾ ಅಕ್ಯೂಟ್ ಆಂಗಲ್. ಎಸ್, ಕನ್ಸಿಡರ್ ಇಟ್ ಆಸ್ ಎಕ್ಸ್. ಏನಿದೆ, 3/4 ಅಂತ ಕೊಟ್ಟಿದ್ದಾರೆ, 3/4. ಸೊ 3/4 ಅಂದ್ರೆ ವಿಚ್ ಇಸ್ ಅ 3/4, ಗ್ರೇಟೆಸ್ಟ್ ನಂಬರ್ ಇಸ್ 4. ಸೊ ಯು ವಾಂಟ್ ಟು ಮೇಕ್ 4 ಪಾರ್ಟ್ಸ್. ನಾನು 4 ಪಾರ್ಟ್ಸ್ ಆಗಿರೋದ್ರಿಂದ ಐ ಟೇಕ್ 2 2 ಸೆಂಟಿಮೀಟರ್ ತಗೊಳ್ತೀನಿ. ಓಕೆ, ಆಸ್ ಇಟ್ ಇಸ್ ಲೆಸ್. ಓಕೆ, ಸೊ ವೇರ್ ಫ್ರಮ್ ಬಿ, ರೈಟ್? ಫ್ರಮ್ ಬಿ ವಿ ಹ್ಯಾವ್ ಟು ಮಾರ್ಕ್. ಎಸ್ ಎಸ್, ಫಸ್ಟ್ ಪಾರ್ಟ್. ಸೆಕೆಂಡ್ ಪಾರ್ಟ್. ಥರ್ಡ್ ಪಾರ್ಟ್. ಫೋರ್ತ್ ಪಾರ್ಟ್. ಓಕೆ, ಲೆಟ್ ಅಸ್ ಲೇಬಲ್ ದಿಸ್. ಇದನ್ನ ಏನಂತ ಕೊಡ್ತೀರಾ? ಬಿ ಒನ್, ಬಿ ಟೂ, ಬಿ ತ್ರೀ, ಬಿ ಫೋರ್. ಎಸ್, ವಾಟ್ ಇಸ್ ಅವರ್ ನೆಕ್ಸ್ಟ್ ಸ್ಟೆಪ್? ಡಿನಾಮಿನೇಟರ್ ಜಾಯಿಂಟ್. ಸೊ 3/4 ಅಂತಿದೆ. ಸೊ ಗ್ರೇಟರ್ ನಂಬರ್ ಇಸ್ 4 ಪಾರ್ಟ್ಸ್ ಮಾಡಿದ್ವಿ. ವಿಚ್ ಇಸ್ ಅ ಡಿನಾಮಿನೇಟರ್? 4. ಹಾಗಾದ್ರೆ ಬಿ 4 ಗೆ ಜಾಯಿನ್ ಮಾಡ್ತೀರಾ. ವೇರ್, ವಿಚ್ ನಂಬರ್ ಫ್ರಮ್ ವೇರ್? ಸಿ. ಎಸ್, ಏನ್ ಮಾಡಿದೆ ನಾನು, ಏನ್ ಮಾಡಿದೆ ಇಲ್ಲಿ? ಸೊ ಐ ಜಾಯಿನ್ ಟು ಬಿ 4. ಈಗ ಆಸ್ ಇಟ್ ಈಸ್ ಸ್ಟೆಪ್ಸ್ ಯು ಹ್ಯಾವ್ ಟು ಫಾಲೋ. ಒಂದು ಆರ್ಕ್ ನ ತಗೊಳ್ತೀರಾ, ಯು ವಿಲ್ ಟೇಕ್ ಅನ್ ಆರ್ಕ್. ಸೊ ಫ್ರಮ್ ವೇರ್? ಫ್ರಮ್ ಬಿ 4. ಎಸ್, ಸೊ ಒಂದು ಆರ್ಕ್ ನ ಕಟ್ ಮಾಡಿ. ಎಸ್, ಸೇಮ್, ಟೇಕ್ ಅನ್ ಆರ್ಕ್. ಯು ಮೆಷರ್ ದೀಸ್ 2 ಪಾರ್ಟ್ಸ್. ಎಷ್ಟಿದೆ ಮೆಷರ್ ಮಾಡ್ಕೊಳ್ಳಿ, ಇಷ್ಟಿದೆ ನೋಡಿ. ದಿಸ್, ಇವೆರಡು ಲೈನ್ ಡಿಸ್ಟೆನ್ಸ್ ಎಷ್ಟಿದೆ? ದ ಸೇಮ್ ಥಿಂಗ್ ಯು ಕಟ್ ಹಿಯರ್. ಓಕೆ, ಸೊ ಯು ಹ್ಯಾವ್ ಟು ಕಟ್ ಹಿಯರ್ ಫ್ರಮ್ ದಿಸ್ ಪಾಯಿಂಟ್. ಓಕೆ, ಎಸ್, ಹೀಗೆ ಬಂತು. ಸೊ ವಾಟ್ ಯು ವಿಲ್ ಡೂ, ಯು ವಿಲ್ ಟೇಕ್ ಅ ಸ್ಕೇಲ್. ನೋಡಿ ಇಲ್ಲಿ ಹೇಗಿದೆ, ಅದೇ ಲೈನ್ ನ ಹೀಗೆ ತಗೊಂಡು ಬನ್ನಿ. ಯು ಮಾರ್ಕ್ ದಟ್ ಪಾಯಿಂಟ್ ಎಕ್ಸ್ ಮಾರ್ಕ್ ಹತ್ರ. ಎಸ್, ಯು ಡ್ರಾ ಅ ಪ್ಯಾರಲಲ್ ಲೈನ್. ನೋಡಿ ಪ್ಯಾರಲಲ್ ಲೈನ್ ಬಂತು. ಸೊ ದಿಸ್ ಟೂ ಆರ್, ದಿಸ್ ಪಾಯಿಂಟ್ ವಿ ಕಾಲ್ ಇಟ್ ಆಸ್ ಸಿ ಡ್ಯಾಶ್. ಓಕೆ, ದ ಸೇಮ್ ಥಿಂಗ್ ಯು ಹ್ಯಾವ್ ಟು ಡೂ ಹಿಯರ್. ಎಸ್, ಒನ್ ಆರ್ಕ್ ಕಟ್ ಆಯ್ತು. ದ ಸೇಮ್ ಆರ್ಕ್ ಯು ಡೂ ಅಟ್ ಸಿ ಡ್ಯಾಶ್. ಸಿ ಡ್ಯಾಶ್ ಹತ್ರ ಮಾಡಿ. ಎಸ್, ನೌ ಮಾರ್ಕ್ ದೀಸ್ ಟೂ. ಮೆಡಲಿದೆ ನೋಡಿ ದೀಸ್ ಟೂ ಲೈನ್ಸ್. ದ ಸೇಮ್ ಥಿಂಗ್ ಯು ಕಟ್ ಹಿಯರ್. ಇಲ್ಲಿ ಇಟ್ಕೊಂಡು ಕಟ್ ಹಿಯರ್. ಓಕೆ, ಬಂತು. ಸೊ ಟೇಕ್ ಅ ಸ್ಕೇಲ್, ಸ್ಕೇಲ್ ತಗೊಳ್ಳಿ. ಸೊ ಸೇಮ್ ಮೆಷರ್ಮೆಂಟ್. ಎಸ್, ಈ ಲೈನ್ ಹೇಗಿದೆ ಹಾಗೆ ಇಲ್ಲಿಗೆ ಬನ್ನಿ. ಫ್ರಮ್ ದಿಸ್ ಪಾಯಿಂಟ್ ಯು ಡ್ರಾ ಅ ಲೈನ್. ಓಕೆ, ಸೊ ದಿಸ್ ಇಸ್ ಎ ಡ್ಯಾಶ್. ನೋಡಿ ಇಲ್ಲಿಗೆ ಬಂತು. ಸೊ ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಕನ್ಸ್ಟ್ರಕ್ಟ್ ದಿ ಸಿಮಿಲರ್ ಟ್ರಯಾಂಗಲ್ ವಿಚ್ ಇಸ್ ಅಬೌಟ್ ಎ ಡ್ಯಾಶ್ ಬಿ ಸಿ ಡ್ಯಾಶ್. ಹಾಗಾದ್ರೆ ಏನ್ ಬರೀತೀರಾ? ಎ ಡ್ಯಾಶ್ ಬಿ ಸಿ ಡ್ಯಾಶ್ ಈಸ್ ರಿಕ್ವೈರ್ಡ್ ಟ್ರಯಾಂಗಲ್. ರಿಕ್ವೈರ್ಡ್ ಟ್ರಯಾಂಗಲ್, ರಿಕ್ವೈರ್ಡ್ ಟ್ರಯಾಂಗಲ್. ಸೊ ಹಾಗಾದ್ರೆ ಯಾವ ಟ್ರಯಾಂಗಲ್, ಯಾವ ಟ್ರಯಾಂಗಲ್ ಸಿಮಿಲರ್ ಆಗಿದೆ? ಟ್ರಯಾಂಗಲ್ ಎ ಬಿ ಸಿ ಈ ಸಿಮಿಲರ್ ಟು ಟ್ರಯಾಂಗಲ್ ಎ ಡ್ಯಾಶ್ ಬಿ ಸಿ ಡ್ಯಾಶ್. ನೋಡಿ ಇಷ್ಟು ಬರೆದ್ರೆ ಕಂಪ್ಲೀಟ್ 3 ಅಥವಾ 4 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಓಕೆ, ದಿಸ್ ಇಸ್ ಆಲ್ಸೋ 100% ಕ್ವೆಶನ್. ರಿಮೆಂಬರ್ ದಟ್ ಕೊಟ್ಟಿರೋ ಇಟ್ ಮೇ ಬಿ ಸೈಡ್ಸ್. ಹೇಗೆ ತಗೊಳ್ತೀರಾ ಬೇಸಿಕ್ ಟ್ರಯಾಂಗಲ್? ಇಟ್ ಮೇ ಬಿ 3 ಸೈಡ್ಸ್ ಆರ್ 2 ಸೈಡ್ಸ್ 1 ಆಂಗಲ್ ಆರ್ 2 ಆಂಗಲ್ಸ್ 1 ಸೈಡ್. ಆ ಆಂಗಲ್ಸ್ ನೋಡ್ಕೊಳ್ಳಿ. ಕೊಟ್ಟಿರೋ ಸೈಡ್ ಬಿ ಸಿ ಇದ್ರೆ ಆಂಗಲ್ ಬಿ ಸಿ ಇರಬೇಕು. ಎ ಬಿ ಕೊಟ್ಟರೆ ಆಂಗಲ್ ಎ, ಆಂಗಲ್ ಬಿ ಇರಬೇಕು. ಇಫ್ ಇ ದೇ ಗಿವ್ ಅದರ್ ಆಂಗಲ್, ಯು ಹ್ಯಾವ್ ಟು ಅಪ್ಲೈ ಆಂಗಲ್ ಸಮ್ ಪ್ರಾಪರ್ಟಿ. ಅಂದ್ರೆ 3 ಆಂಗಲ್ ಆಡ್ ಮಾಡಿದ್ರೆ 180 ಬರಬೇಕು. ಯು ಫೈಂಡ್ ಔಟ್ ದಿ ಅದರ್ ಆಂಗಲ್, ದೆನ್ ಫಾಲೋ ದ ಸೇಮ್ ಸ್ಟೆಪ್ಸ್. ಹಾಗಾದ್ರೆ ರೇಷಿಯೋಗೆ ನಾನು ಏನ್ ಹೇಳ್ಕೊಟ್ಟಿದ್ದೀನಿ? ಹೈಯೆಸ್ಟ್ ನಂಬರ್ ಪಾರ್ಟ್ಸ್ ಮಾಡಿ. ಫಸ್ಟ್ ಎಲ್ಲಿಗೆ ಜಾಯಿನ್ ಮಾಡ್ತೀರಾ? ಡಿನಾಮಿನೇಟರ್ ಎಲ್ಲಿರುತ್ತೋ ಅಲ್ಲಿಗೆ ಜಾಯಿನ್ ಮಾಡ್ತೀರಾ. ಇಲ್ಲಿ ಸಿಂಪಲ್ ಹಿಂಟ್ ಏನು? ಇಫ್ ನ್ಯೂಮರೇಟರ್ ಇಸ್ ಲೆಸ್, ಅದೇನ್ ಬರುತ್ತೆ ಬೇಸಿಕ್ ಟ್ರಯಾಂಗಲ್ ಗಿಂತ? ಇನ್ಸೈಡ್, ಇಟ್ ವಿಲ್ ಕಮ್ ಇನ್ಸೈಡ್ ದಿ ಬೇಸಿಕ್ ಟ್ರಯಾಂಗಲ್. ಇಫ್ ನ್ಯೂಮರೇಟರ್ ಇಸ್ ಮೋರ್, ಇಟ್ ವಿಲ್ ಕಮ್ ಔಟ್ ಸೈಡ್. ಅಂದ್ರೆ ಒಂದು ಎಕ್ಸ್ಟೆಂಡ್ ಮಾಡ್ಕೋಬೇಕಾಗುತ್ತೆ. ಇಟ್ ವಿಲ್ ಗೋ ಔಟ್ ಸೈಡ್ ದಿ ಬೇಸಿಕ್ ಟ್ರಯಾಂಗಲ್. ಓಕೆ, ಇಷ್ಟು ಇವತ್ತಿನ ಸೆಷನ್ ನ ಕನ್ಸ್ಟ್ರಕ್ಷನ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಸಾಕಷ್ಟು ಎಕ್ಸಾಂಪಲ್ಸ್ ನ ನೀವು ತಗೊಂಡು ಪ್ರಾಕ್ಟೀಸ್ ಮಾಡಿ, ಡೆಫಿನೆಟ್ಲಿ ನೀವು ಇದರಲ್ಲಿ 3 ಅಥವಾ 4 ಮಾರ್ಕ್ಸ್ ನ ಸ್ಕೋರ್ ಮಾಡ್ಬೋದು. ಅಲ್ಲಿಗೆ ನಾವು 3 ಚಾಪ್ಟರ್ಸ್ ನ ಕಂಪ್ಲೀಟ್ ಮಾಡಿದ್ದೀವಿ. ಪೇರ್ ಆಫ್ ಲೀನಿಯರ್ ಈಕ್ವೇಶನ್,
ಸರ್ಕಲ್ಸ್ ಮತ್ತೆ ಕನ್ಸ್ಟ್ರಕ್ಷನ್. ನನ್ನ ನೆಕ್ಸ್ಟ್ ಸೆಷನ್ ಅಲ್ಲಿ ಇನ್ನೊಂದು ಲೆಸನ್ ತಗೊಂಡು ಅದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಕ್ವೆಶನ್, 100% ನಿಮ್ಮ ಕ್ವೆಶನ್ ಪೇಪರ್ ಅಲ್ಲಿ ಬರುವಂತ ಕ್ವೆಶನ್ ಡಿಸ್ಕಸ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಹೆಲ್ಪ್ಫುಲ್ ಅಂತ ಅನಿಸ್ತಿದ್ರೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಡೆಫಿನೆಟ್ಲಿ ಎಲ್ಲಾ ಸ್ಟೂಡೆಂಟ್ಸ್ಗೂ ಮ್ಯಾಥ್ಸ್ ಈಸಿ ಅಂತ ಹೇಳಿ ಫೀಲ್ ಆಗ್ಲಿ. ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ, ಲೈಕ್ ಮಾಡಿ. ನನ್ನ ಮುಂದಿನ ಸೆಷನ್ ಅಲ್ಲಿ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು.